ವಿಶೇಷ ಅತಿಥಿ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇಂದು ನನ್ನೊಂದಿಗೆ ಬಿಸಲೆಹಳ್ಳಿ ಸೋಮಶೇಖರ್ ಅವರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಸೋಮಶೇಖರ್. ನಮಸ್ತೆ ಸರ್. ತಾವು ಚಿಕ್ಕಮಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಚುನಾಯಿತರಾಗಿ ಸೇವೆ ಸಲ್ಲಿಸೋದಕ್ಕೆ ಸನ್ನದ್ಧರಾಗಿದ್ದೀರಿ. ಹೌದು ಸರ್. ಎಲ್ಲರ ಪರವಾಗಿ ನಾನು ನಿಮಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಇದರ ಜೊತೆಗೆ ಕಿರುತೆರೆ ಅಂತಕ್ಕಂತಹದ್ದು ನಿಮ್ಮನ್ನು ಭಾಳ ಪ್ರಭಾವ ಬೀರಿರ್ತಕ್ಕಂತಹ ಸಂಗತಿ, ಜೊತೆಗೆ ಅದೇನೋ ಯಾಕೋ ಗೊತ್ತಿಲ್ಲ ನಟನೆಯಲ್ಲೂ ಬಹಳ ಆಸಕ್ತಿ ಬೆಳೆಸ್ಕೊಂಡಿದ್ದೀರಿ. ಅನೇಕ ಧಾರಾವಾಹಿಗಳಲ್ಲಿ ತಾವು ನಟನಾಗೂ ಸಹ ಗುರುತಿಸ್ಕೊಂಡಿದ್ದೀರಿ. ಜೊತೆಗೆ ನಾಟಕ ಬರೆಯೋದು ಒಂದು ರೀತಿ, ನಾನು ಈ ಪದ ಬಳಸಲೋ ಬೇಡವೋ ಗೊತ್ತಿಲ್ಲ, ಹುಚ್ಚು, ನಿಮ್ಮ ಹುಚ್ಚು ಸಹ ನಿಮ್ಮನ್ನು ಆವರಿಸ್ಕೊಂಡಿದೆ. ಈ ಹುಚ್ಚು ಅನ್ನೋದಕ್ಕೆ ಹೇಗೆ ವ್ಯಾಖ್ಯಾನ ಮಾಡ್ತೀರಿ? ಸರ್, ನನಗೆ ನಾನು ಶಿಕ್ಷಕನಾಗಿ ಅಲ್ಲಿ ಬಸವೇಶ್ವರ ಪ್ರೌಢಶಾಲೆಗೆ ಸೇರಿದಾಗ ನನಗೆ ಸುಮಾರು 1980ರಲ್ಲಿ ಸರ್ ಒಂದು ಛಾಯಾ ಕಲಾವಿದರು ಅಂತೇಳಂತ ಒಂದು ನಾಟಕ ಸಂಸ್ಥೆ ಇದೆ ಸರ್, ಇದರಲ್ಲಿ ಬೆಂಗಳೂರಿನಲ್ಲಿ. ಅಲ್ಲಿಗೆ ನನಗೆ ಇನ್ಸರ್ವಿಸ್ ಎಜುಕೇಷನ್ಗೆ ಟ್ರೈನಿಂಗ್ ಒಂದು ಹಾಕಿದರು ಸರ್ ಅಲ್ಲಿ. ಆಗ ಸುಮಾರು ಅದು 9 ತಿಂಗಳ ಒಂದು ತರಬೇತಿ ಶಿಬಿರ ಅದು. ಇವರು ಶಿವರಾಮ್ ಅವರು, ಅದೇ ನಟ ಶಿವರಾಮ್ ಇದ್ದಾರಲ್ಲ ಸರ್, ಅವರು ಕೋರ್ಸ್ ಡೈರೆಕ್ಟರ್ ಆಗಿದ್ದರು. ವೆಂಕಟರಾಮ್ ಅವರು ಅದರ ಪ್ರಿನ್ಸಿಪಾಲ್ ಆಗಿದ್ದರು ಸರ್. ನನಗೊಂದು ಒಳ್ಳೆಯ ಸದಾವಕಾಶ ಸಿಕ್ತು. ಆಗ ಅಲ್ಲಿ ಆ ನಾಟಕ ತರಬೇತಿ ಪಡೆದಾಗ ಅನ್ನಿಸ್ತು, ಅಲ್ಲಿ ವಿಶೇಷವಾಗಿ ಏನು ಅಂತಂತಂದರೆ ತರಗತಿಗಳಲ್ಲಿ ಪಠ್ಯವಸ್ತುಗಳನ್ನು ಹೇಗೆ ಪರಿಣಾಮಕಾರಿಯಾಗಿ ಬೋಧನೆ ಮಾಡಲಿಕ್ಕೆ ನಾಟಕವನ್ನು ಹೇಗೆ, ಕಲೆಯನ್ನು ಹೇಗೆ ಬಳಸ್ಕೋಬೇಕು ಅಂತಕ್ಕಂತಹದ್ದು ಆ ಒಂದು ತರಬೇತಿಯನ್ನು ಅಲ್ಲಿ ಕೊಟ್ಟಿದ್ರು ಸರ್. ಅದರ ಪ್ರೇರಣೆಯಿಂದ ನಾನು ಮತ್ತೆ ತರಬೇತಿ ಪಡೆದು ಪುನಃ ಶಾಲೆಗೆ ಬಂದ ನಂತರ ಪಠ್ಯವಸ್ತುಗಳಲ್ಲಿ ಇರತಕ್ಕಂತಹ ಕೆಲವು ಪಾಠಗಳನ್ನು ಅದಕ್ಕೆ ಏನಾದರೂ ಮಾಡಿ ನಾಟಕೀಕರಣಗೊಳಿಸುವ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡೆ ಸರ್. ಹಾಗಾಗಿ ಸುಮಾರು 36 ವರ್ಷಗಳ ಅವಧಿಯಲ್ಲಿ ಪ್ರತಿ ಶಾಲಾ ಸಮಾರಂಭಗಳಲ್ಲಿ 2 ನಾಟಕಗಳನ್ನು, ಉದ್ಘಾಟನಾ ಸಮಾರಂಭ ಮತ್ತು ಸಮಾರೋಪ ಸಮಾರಂಭಗಳಿರ್ತಿತ್ತು, ವಾರ್ಷಿಕೋತ್ಸವ ಇರ್ತಿತ್ತು, ಆ ಸಮಯದಲ್ಲಿ ನಾನು 2 ನಾಟಕಗಳನ್ನು ಮಾಡಿಸ್ತಾ ಇದ್ದೆ ಸರ್. ಅದನ್ನು ಈಗ ನಾನು ಹೇಳಿದ ಮಾತಿಗೆ ಹುಚ್ಚು ಅಂತ ಹೇಳಿದ್ನಲ್ಲ, ಅದನ್ನು ನನಗೆ ನಾನೇ ವಾಪಸ್ ತಗೊಳ್ತಾ ಇದ್ದೀನಿ. ಯಾಕೆ ಸರ್? ಯಾಕೆ ಅಂತ ಹೇಳಿದರೆ, ನೀವು ಅದನ್ನು ಶಾಲಾ ಕಲಿಕೆಯಲ್ಲಿ ಒಂದು ಪಠ್ಯದ ಭಾಗವಾಗಿ ಪರಿಣಾಮಕಾರಿಯಾಗಿ ಬೋಧನೆ ಮಾಡೋದಕ್ಕೆ ಅಳವಡಿಸ್ಕೊಳ್ತಾ ಹೋದ್ರಿ. ಇದು ಫೈನ್. ಎಷ್ಟು ಜನ ಮೇಷ್ಟ್ರುಗಳು ಈ ರೀತಿಯಾಗಿ ಮಾಡ್ತಾರೆ? ಸುಮ್ಮನೆ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ ಲೆಸನ್, ಅದನ್ನು ಬೋರ್ಡಿನ ಮೇಲೆ ಬರೀತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಅದರಲ್ಲೂ ಈ ಮಕ್ಕಳ ಮನಸ್ಸಿನಲ್ಲಿ ಅದು ಉಳಿಯೋ ಹಾಗೆ ಮಾಡೋದಿದೆಯಲ್ಲ, ಅದು ಬಹಳ ಅದ್ಭುತವಾದ ಕೆಲಸ ಅದು. ಇರಲಿ, ನಟ ಶಿವರಾಮು ತಮ್ಮ ಸಂಪರ್ಕಕ್ಕೆ ಬಂದರು ಆ ಒಂದು ಕೋರ್ಸಲ್ಲಿ ಅಂತ ಹೇಳಿ. ಎಷ್ಟು ದಿನ ಕೋರ್ಸ್ ಇತ್ತು? ನಿಮಗೆ ಶಾಲೆಯಲ್ಲಿ ಅದಕ್ಕೆಲ್ಲ ಅಟೆಂಡ್ ಮಾಡೋದಕ್ಕೆ ಪ್ರೋತ್ಸಾಹ ಹೇಗಿತ್ತು? ಸರ್, ಅದು ಸುಮಾರು 1-9 ತಿಂಗಳ ಒಂದು ಕೋರ್ಸು ಸರ್ ಅದು. ಆ ಸಮಯದಲ್ಲಿ ನಮಗೆ ರಂಗ ಕಲೆಯ ಬಗ್ಗೆ, ಪ್ರಸಾದನದ ಬಗ್ಗೆ, ನೇಪಥ್ಯ ಏನು, ರಂಗ ನೇಪಥ್ಯದಲ್ಲಿ ಇರ್ತಕ್ಕಂತಹ ಚಟುವಟಿಕೆಗಳ ಬಗ್ಗೆ, ಲೈಟ್ಸ್ಗಳ ಬಗ್ಗೆ, ರಂಗ ಪರಿಕರಗಳ ಬಗ್ಗೆ ಸಾಕಷ್ಟು ಅಲ್ಲಿ ನಮಗೆ ತರಬೇತಿಯನ್ನು ನೀಡಿದರು ಸರ್. ಬಹುಶಃ ನನಗೆ ಅನ್ನಿಸ್ತು, ಏನು ಇಲಾಖೆ ಇದೆ, ಶಿಕ್ಷಣ ಇಲಾಖೆ, ಇಂಥ ತರಬೇತಿಗಳಿಗೆ ಶಿಕ್ಷಕರನ್ನು ನಿಯೋಜಿಸೋದಿದೆಯಲ್ಲ ಸರ್, ಅದು ತುಂಬ ಅರ್ಥಪೂರ್ಣ ಅಂತ ನನಗೆ ಅಲ್ಲಿಗೆ ಹೋದ್ಮೇಲೆ ನನಗೆ ಅನ್ನಿಸ್ತು. ಹಾಗಾಗಿ ಒಂದು ರೀತಿಯ ಪರಿಣಾಮ ನನ್ನ ಮನಸ್ಸಿನಲ್ಲಿ ಬೀರಿದ್ರಿಂದ ನಾನು ಮತ್ತೆ ಶಾಲೆಗೆ ಬಂದಾಗ ಅಲ್ಲಿ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಮತ್ತು ಬಹಳ ಮುಖ್ಯವಾಗಿ ಮುಖ್ಯೋಪಾಧ್ಯಾಯರು ನನಗೆ ತುಂಬ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟರು. ಆ ಒಂದು ಇದನ್ನು ಮಾಡುವಾಗ 9ನೇ ತರಗತಿಯಲ್ಲಿ ಬಹಳ ಮುಖ್ಯವಾಗಿ ಮೊದಲು ನಾನು ಶುರು ಮಾಡಿದ್ದು ಪಿರಮಸ್ ಅಂಡ್ ತಿಸ್ಬೆ ಅಂತ ಶೇಕ್ಸ್ಪಿಯರ್ ಎಂದೊಂದು ಪ್ಲೇಲೆಟ್ ಇತ್ತು ಸರ್. ಅದನ್ನು ನಾನು ಕನ್ನಡಕ್ಕೆ ರೂಪಾಂತರಿಸಿ ಮಕ್ಕಳ ಹತ್ರ ಆಡಿಸ್ದೆ. ಅದು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸ್ತು. ಅದೇ ನಂತರ ಯುದ್ಧ ಕಾ ಬಾತ್ ಅಂತ ಒಂದು ಹಿಂದಿಯ ನಮ್ಮ ಮೇಡಮ್ ಅವರಿಂದ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಮಾಡಿದೆ. ಆಮೇಲೆ ಪನ್ನಾದಾಸಿ ಅಂತೇಳಂತ ಒಂದು ಮಾಡಿದೆ. ಆಮೇಲೆ ಪರ್ಷಿಯಂದು ಒಂದು ನಾಟಕ ಇತ್ತು ಸರ್, ಅದು ಅಹಮದ್ ದ ಕೋಬ್ಲರ್ ಅಂತ. ಸುಮಾರು 1 ಸೆಕ್ಷನ್ನೇ ನಾನು ಅದಕ್ಕೆ ಅಳವಡಿಸ್ಕೊಂಡು ನಾಟಕ ಪ್ರದರ್ಶನ ಮಾಡಿಸಿದ್ದೆ ಸರ್. ಆಮೇಲೆ ನಮ್ಮ ಊರು ಬಳಿ ಹಿರೇಗೌಜ ಅಂತ ಇದೆ ಸರ್, ಅಲ್ಲಿ ಒಂದು ಹಗರಣದ ಹಬ್ಬ ಅಂತ ಮಾಡ್ತಾರೆ. ಸುಮಾರು 12 ವರ್ಷಗಳಿಗೊಂದು ಸಾರಿ ಮಾಡ್ತಾ ಇರ್ತಾರೆ ಅಲ್ಲಿ. ಅಲ್ಲಿ ಪಿ ನಿಂಗಪ್ಪನವರು ಅಂತ ಈಗ ನಿವೃತ್ತ DDP ಆಗಿದ್ದಾರೆ ಸರ್, ಅವರು ಅದ್ರ ಬಗ್ಗೆ ಕ್ಷೇತ್ರ ಅಧ್ಯಯನ ಮಾಡಿ ಒಂದು ಪುಸ್ತಕನ ಅವರು ಪ್ರಕಟ ಮಾಡಿದರು. ಆ ಪುಸ್ತಕದಲ್ಲಿ ಕೆಲವು ಕಗ್ಗಗಳನ್ನು ಅಲ್ಲಿನ ಸ್ಥಳೀಯರನ್ನು
ಸಂಪರ್ಕಿಸಿ ಕೆಲವು ಕಗ್ಗಗಳನ್ನು ಬರೆದಿದ್ರು. ಅದರ ಆಧಾರದ ಮೇಲೆ ಆ ಒಂದು ನಾಟಕವನ್ನು, ಹಗರಣ ನಾಟಕವನ್ನು ನಾನು ಮಾಡಿ ಮಕ್ಕಳಿಂದ ಈಗ ಪ್ರತಿಭಾ ಕಾರಂಜಿಯಲ್ಲಿ ಅದು ಸ್ಟೇಟ್ ಮಟ್ಟಕ್ಕೆ ಬಂತು ಸರ್. ಅವರು ಸೋಮಶೇಖರ್ ಭಾಗವಹಿಸಿದ್ದಾರೆ, ಅವ್ರದ್ದೊಂದು ತಂಡ ಬರ್ತಾ ಇದೆ ಅಂತ ಹೇಳಿದ್ರೆ ಬೇರೆ ತಂಡಗಳಿಗೆ ಒಂದು ಸ್ವಲ್ಪ ಹೆದರಿಕೆ ಆಗತ್ತಾ? ಗ್ಯಾರಂಟಿ ಅವರು ಪ್ರೈಸ್ ತಗೊಂಡೇ ತಗೊಂತಾರೆ ಅಂತ ಅವ್ರ ಮನಸ್ಸಲ್ಲೇ ಬಂದ್ಬಿಡತ್ತಾ ಹೇಗೆ ಅಂತ? ಹೌದು ಸರ್, ಪ್ರತಿಭಾ ಕಾರಂಜಿ ತಾಲೂಕು ಲೆವೆಲ್ಲು ಮತ್ತು ಜಿಲ್ಲಾ ಲೆವೆಲ್ವರೆಗೆ ನಮ್ಮ ಏನು ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಕೂಡ ನಿಮ್ಮ ಒಂದು ಪ್ರದರ್ಶನ ಇದೆ ಅಂದರೆ ಹಾಗಾದರೆ ನಮಗೆ ಬಹುಮಾನ ಬರಲಿಕ್ಕಿಲ್ಲ ಅನ್ನೋ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೂ ಕೂಡ ನಾನು ಪ್ರಾಮಾಣಿಕವಾಗಿ ನಮ್ಮ ಮಕ್ಕಳಿಂದ ಆ ಒಂದು ಅಭಿನಯವನ್ನು ಹೊರ ತರಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೆ ಸರ್. ಹಾಗಾಗಿ ನನಗೆ ಯಾವುದೇ ತಾಲೂಕು ಪ್ರತಿಭಾ ಕಾರಂಜಿ ಆಗಲಿ, ಜಿಲ್ಲಾ ಪ್ರತಿಭಾ ಕಾರಂಜಿ ಆಗಲಿ, ಅಲ್ಲಿ ನಮ್ಮ ಒಂದು ತಂಡಕ್ಕೆ, ನಮ್ಮ ಶಾಲಾ ತಂಡಕ್ಕೆ ಪ್ರಥಮ ಬಹುಮಾನ ಯಾವಾಗಲೂ ಸಿಗ್ತಾ ಇತ್ತು ಸರ್. ಒಂದು 3 ಬಾರಿ ನಾವು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆದ್ವಿ. ಒಂದು ಸಾರಿ ದೊಡ್ಡಬಳ್ಳಾಪುರದಲ್ಲಿ ರಾಜ್ಯ ಮಟ್ಟ ಇತ್ತು, ಆಮೇಲೆ ಕೂಡಲ ಸಂಗಮದಲ್ಲಿ, ಅಲ್ಲಿಯೂ ಕೂಡ ಅಲ್ಲಿ ನಮಗೆ ನಮ್ಮ ನಾಟಕಕ್ಕೆ ಒಂದು 2ನೇ ಬಹುಮಾನ ಬಂತು ಸರ್. ಅಲ್ಲಿ ಒಂದು ಐತಿಹಾಸಿಕ ನಾಟಕ ವಿಷಜ್ವಾಲೆ ಅಂತಕ್ಕಂಥದ್ದನ್ನು ಮಕ್ಕಳ ಮೂಲಕ ಮಾಡಿಸಿದ್ವಿ, ಅಲ್ಲಿ ಒಂದು 2ನೇ ಬಹುಮಾನ ಬಂತು. ಅಲ್ಲಿಂದ ಆ ಕಡೆ ಪ್ರಯತ್ನ ಮಾಡ್ತಾನೆ ಬರ್ತಾ ಇದ್ವಿ. ಅಯ್ಯನಕೆರೆ ಅಂತ ಇದೆ ಸರ್ ನಮ್ಮ ಊರ ಬಳಿ, ಸಕ್ಕರಾಪಟ್ಟಣ ಹೋಬಳಿಯಲ್ಲಿ, ಅದರ ಒಂದು ಆಧಾರವನ್ನು ಇಟ್ಕೊಂಡು ಒಂದು ನಾಟಕವನ್ನು ಮಾಡಿಸಿ ಮಕ್ಕಳ ಹತ್ರ ಮಾಡಿಸಿದ್ವಿ. ಹೀಗೆ ಗುರುಚ ಅದ್ರ ಬಗ್ಗೆ ಒಂದಿನ ಬರೆದಿದ್ದಾರೆ, ಗುರುಚನು ಬರೆದಿದ್ದಾರೆ ಸರ್. ಅಲ್ಲೇ ಪಿಳ್ಳೆನಳ್ಳಿಯವರೊಬ್ಬರು ರುದ್ರಪ್ಪ ಅಂತ ಸರ್, ಅವರು ಕೂಡ ಬರೆದಿದ್ರು, ಅವರು ನಾಟಕಕಾರರು, ಈಗ ಅವರು ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಅದರ ಒಂದು ಆಧಾರದ ಮೇಲೆ ಮತ್ತೆ ನನಗೆ ಹೇಗೆ ಮಕ್ಕಳಿಗೆ ಒಂದು 1/2 ಗಂಟೆಯಲ್ಲಿ ಹೇಗೆ ಮಾಡಿಸ್ಬೋದು ಅನ್ನೋದನ್ನು ತಿಳ್ಕೊಂಡು ಅದನ್ನು ಅಳವಡಿಸ್ಕೊಂಡು ಮಾಡ್ತಾ ಇದ್ದೆ ಸರ್. ಅದನ್ನು ಬೆಂಗಳೂರಿಗೆ ತರಬೇತಿ ಹೋದ್ರಿ, ಹೌದು, ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ಆಸೆ ಇರುತ್ತೆ ಸಿನಿಮಾದಲ್ಲಿ ಒಂದು ಚಾನ್ಸ್ ಸಿಕ್ಕರೆ ಯಾಕೆ ಒಂದು ಕೈ ನೋಡೇ ಬಿಡೋಣ ಅಂಥೇಳಿ. ಖಂಡಿತ, ಆ ಒಂದು ಇದರಲ್ಲಿ ಒಂದು ಸಣ್ಣ ಪ್ರಯತ್ನ ಅವರಿವರಿಗೆ ಹೇಳೋದು ಮಾಡೋದು, ನಿಮ್ಮ ನಟನಾ ಕೌಶಲ್ಯ ತೋರಿಸೋದು, ಈ ಥರದ್ದು ಏನಾರು ನಡೆದಿತ್ತ? ಖಂಡಿತ ಸರ್, ನಾನು ಪಿ ಯು ಸಿ ಓದುವಾಗಲೇನೇ ಹಾಸನದಲ್ಲಿ ಸರ್ ನಾನು ಪಿ ಯು ಸಿ ಮಾಡಿದ್ದು. ಆ ಸಮಯದಲ್ಲಿ ಒಂದು ವಾರ್ಷಿಕೋತ್ಸವ ಇತ್ತು ಕಾಲೇಜಿದು, ಆಗ ಜಿ ಎಸ್ ಶಿವರುದ್ರಪ್ಪನವರು ಬಂದಿದ್ದರು ಸರ್ ಚೀಫ್ ಗೆಸ್ಟ್ ಆಗಿ. ನಮಗೆ ಒಂದು ನೋಟಿಸ್ ಬೋರ್ಡ್ನಲ್ಲಿ ಒಂದು ಅನೌನ್ಸ್ ಮಾಡಿದರು, ಯಾರಾದರೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಏನನ್ನಾದರೂ ಕಾರ್ಯಕ್ರಮ ಕೊಡೋದಿದ್ದರೆ ತಮ್ಮ ಹೆಸರುಗಳನ್ನು ನೋಂದಾಯಿಸ್ಬೋದು ಇಂತಹ ಲೆಕ್ಚರರ್ ಬಳಿ ಅಂತ. ನಾನು ಯೋಚನೆ ಮಾಡಿದೆ ಏನಾದರೂ ಒಂದು ಅಟ್ಲೀಸ್ಟು ಒಂದು ಅಭಿನಯ ಮಾಡಬೇಕು ಅಂತೇಳಂತ ಏಕಪಾತ್ರ ಅಭಿನಯ ಮಾಡಲಿಕ್ಕೆ ಅವತ್ತಿನ್ನೂ ಕೂಡ ಒಬ್ಬರು ನಮ್ಮ ಲೆಕ್ಚರರು ಒಂದು ಪಾಠ ಮಾಡ್ತಾಯಿದ್ರು ಸರ್ ರಾಜಯೋಗಿ ಅಂತ. ಅದರಲ್ಲಿ ವಿಜಯನಗರದ ಒಂದು ಚಿತ್ರಣ ಬರುತ್ತೆ, ಹೇಮಾಂಬಿಕೆ ಮತ್ತು ವಿರೂಪಾಕ್ಷ ನಾಯಕ ಅಂತ ಒಂದು ಇದು ಬರುತ್ತೆ, ಅದನ್ನು ಆ ಒಂದು ಸೀಕ್ವೆನ್ಸನ್ನು ತೆಗೆದುಕೊಂಡು ತಯಾರಾದೆ ಸರ್. ಅದನ್ನು ಕಾಲೇಜು ಇದು ಪ್ರಾರಂಭ ಆಯಿತು, ಸಮಾರಂಭ ಎಲ್ಲ ಗೆಸ್ಟ್ ಕೂತಿದ್ರು, ನನ್ನ ಇದನ್ನು ಅನೌನ್ಸ್ ಮಾಡಿದರು. ಆಗ ನನಗೆ ತುಂಬ ಅಳುಕಿತ್ತು, ಅದೇ ಪ್ರಪ್ರಥಮವಾಗಿ ಮಾಡ್ತಾ ಇರೋದು. ನೂಕಿದ್ರು ನನ್ನನ್ನು, ಆ ನೂಕಿದ ಮೇಲೆ ಆ ಸ್ಟೇಜ್ಗೆ ಹೋದೆ. ಹೋದ್ಮೇಲೆ ಅದೇನು ಧೈರ್ಯ ಬಂತ ಏನೋ, ಮೈಕ್ನಲ್ಲಿದ್ದನ್ನು ಕೈಯಾಕಿ ಹೀಗೆ ತೊಗೊಂಡೆ, ನೂಕಿದಾಗ ನಕ್ಕರು, ಅದನ್ನು ತೆಗೆದುಕೊಂಡಾಗ ಅದೇನು ಅವ್ರಿಗೆ ಏನು ಭಾಸ ಆಯಿತು ಏನೋ, ಇಡೀ ಸ್ಟೇಜೇನೇ ಹಾಗೇ ಸ್ತಬ್ಧ ಆಗಿಬಿಡ್ತು. ಆಗ ನಾನು ಅದರದ್ದೊಂದು ಇಂಟ್ರೊಡಕ್ಷನ್ ಕೊಟ್ಟು ಸ್ಟಾರ್ಟ್ ಮಾಡಿದೆ ಸರ್. ನಾನು ಪ್ರಾರಂಭದಲ್ಲಿ ಲೇಡೀಸ್ ಕ್ಯಾರೆಕ್ಟರ್ನೇ ತುಂಬ ಮಾಡ್ತಾ ಇದ್ದಿದ್ದು, ಹಾಗಾಗಿ ಅದು ತುಂಬ ಹೆಚ್ಚು ಮೆಚ್ಚುಗೆ ಗಳಿಸ್ತು. ಜಿ ಎಸ್ ಶಿವರುದ್ರಪ್ಪನವರು ನನ್ನನ್ನು ತಬ್ಕೊಂಬಿಟ್ರು, ಹಾಗೇನೇ ಅಲ್ಲಿಂದ ನನ್ನ ಇದು ಹವ್ಯಾಸ ಶುರುವಾಯಿತು ಸರ್. ಆಮೇಲೆ ಅಲ್ಲಿಗಲ್ಲಿಗೆ ಸ್ವಲ್ಪ ಸಮಯಕ್ಕೆ ಉದಯ್ ಕುಮಾರ್ ಅವರು ಬಂದಿದ್ದರು ಸರ್ ನಮ್ಮ ಶಾಲಾ ಇದಕ್ಕೆ ಕಾಲೇಜಿಗೆ ಬಂದಾಗ ಅವರ ಎದುರಿಗೆ ನಾನು ಒಂದು ಪಾತ್ರವನ್ನು ಮಾಡಿದ್ದೆ ಸರ್. ಮಾಡಿದಾಗ ಏಕಪಾತ್ರ ಅಭಿನಯವನ್ನು ಅವರು ಕೂಡ ನನ್ನನ್ನು ತುಂಬ ಪ್ರಶಂಸೆ ಮಾಡಿ ತಪ್ಪಿಕೊಂಡು ನನಗೆಲ್ಲ ಇದನ್ನು ಮಾಡಿ ತುಂಬ ಚೆನ್ನಾಗಿದೆ, ಇದನ್ನು ಇಂಪ್ರೂವ್ ಮಾಡ್ಕೊ ನೀನು ಚೆನ್ನಾಗಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಅವ್ರ ಜೊತೆ ಒಬ್ಬರು ಯಾರೋ ಅಸಿಸ್ಟೆಂಟ್ ಡೈರೆಕ್ಟ್ರು ಬಂದಿದ್ದರು, ನನ್ನ ಅಡ್ರೆಸ್ ತೊಗೊಂಡೋಗಿದ್ರು ಸರ್. ಅವರು ನನಗೊಂದು ಲೆಟ್ರ್ ಹಾಕಿದರು, ಚಾಮರಾಜಪೇಟೆ ಬೆಂಗಳೂರು, ಅಲ್ಲಿ ನೀವು ಬನ್ನಿ, ಇಂಥ ದಿವಸ ಇಂಟರ್ವ್ಯೂ ಇದೆ ಅಂತೇಳಂತ. ನಮ್ಮ ತಾತ ನಂಜುಂಡೇಗೌಡರು ಅಂತ ಅವರನ್ನು ಕರ್ಕೊಂಡು ಹೋಗಿದ್ದೆ, ಅವ್ರಿಗೂ ಭಾರಿ ಆಸಕ್ತಿ, ಅವ್ರಿಗೆ ನನ್ನ ಮೊಮ್ಮಗ ಪರವಾಗಿಲ್ಲ ಈ ಕಲೆಯಲ್ಲಿ ಇದ್ದಾನೆ ಅಂತ ಹೋಗಿದ್ವಿ ಸರ್. ಅಲ್ಲಿ ಹೋದಾಗ ಇಂಟರ್ವ್ಯೂ ಮಾಡಿದರು, ನಾನೊಂದು ಅಭಿನಯ ಮಾಡಿದೆ, ಆಮೇಲೆ ಯಾವುದೋ ಒಂದು ಸಿನಿಮಾ ಇದೆ ನಿಮಗೆ, ನಿಮಗೆ ತಿಳಿಸ್ತೀವಿ ಅಂತಂತಂದರು. ಆಮೇಲೆ ಅದ್ಯಾಕೋ ಏನೋ ಅವ್ರದ್ದು ಸರಸ್ವಾಣಿ ಪ್ರೊಡಕ್ಷನ್ ಅಂತ, ನನ್ನ ದುರದೃಷ್ಟವೇನೋ ಮತ್ತೆ ನನಗೆ ಕಾಂಟ್ಯಾಕ್ಟ್ ಬರಲಿಲ್ಲ, ಸೆಟ್ ಇರಲಿಲ್ಲ, ಹೌದು ಸುಮ್ಮನಾಗ್ಬಿಟ್ಟೆ ಸರ್. ಆಮೇಲೆ ಏನಾಯಿತು ಅಂತಂತಂದರೆ, ನಮ್ಮ ಪಿ ನಂಜುಂಡಪ್ಪನವರು ಅಂತ ಸಂಗ್ಲಿಯಾನ ಡೈರೆಕ್ಟರ್ ಆಗಿದ್ದಾರೆ ಸರ್,
ಅವರು ನನ್ನ ಅಭಿನಯವನ್ನು ನೋಡಿದರು. ಇಲ್ಲಿ ನಮ್ಮೂರಿನಲ್ಲೇ ಇದೆ, ಚಿಕ್ಕಬಾಣೂರು ಅಂತ ಇದೆ ಅವ್ರದ್ದು. ನನ್ನ ಅಭಿನಯವನ್ನು ನೋಡಿಬಿಟ್ಟು ನನ್ನಿಂದ ಪ್ರಭಾವಿತರಾಗಿ ಅವರು ಕಲಾಸಕ್ತಿಯನ್ನು ಬೆಳೆಸ್ಕೊಂಡು ಸಿನಿಮಾ ರಂಗಕ್ಕೆ ಹೋಗಿ ಅಲ್ಲಿ ನಿರ್ದೇಶಕರಾಗಿ ಸಂಗ್ಲಿಯಾನ ಒಂದು, ಸಂಗ್ಲಿಯಾನ ಎರಡು, ಸಿ ಬಿ ಐ ಶಂಕರ್ ಇದೆಲ್ಲ ಮಾಡ್ತಾಯಿದ್ರು. ನನಗೆ ಅವರು ಒಂದು ಸಾರಿ ಸಂಪರ್ಕ ಮಾಡಿ, ಚಿಕ್ಕಮಗಳೂರಿನಲ್ಲಿ ಸಂಗ್ಲಿಯಾನ ಶೂಟಿಂಗ್ ಆಗ್ತಾಯಿತ್ತು, ಸಂಪರ್ಕ ಮಾಡಿಬಿಟ್ಟು ಬನ್ನಿ ಸೋಮಶೇಖರ್ ನಮ್ಮ ಜೊತೆ ಇರಿ ಅಂತೇಳಿ ಅಂತಂದರು. ಈಗೆಲ್ಲ ಫಿಲಪ್ ಆಗಿಬಿಟ್ಟಿದೆ, ನೆಕ್ಸ್ಟು ನಿಮಗೆ ಒಂದು ಅವಕಾಶ ಕೊಡೋಣ, ನೀವು ಒಳ್ಳೆ ನಟರಿದ್ದೀರಿ ಅಂತೇಳಂತ ನನಗೆ ಒಂದು ರೀತಿ ಒಂದು ಆಸೆ ಚಿಗುರಿತು ಸರ್ ಆವಾಗ. ಹಾಗಾಗಿ ನಾನೇನು ಮಾಡಿದೆ, ಪರವಾಗಿಲ್ಲ ನನಗೊಂದು ಅವಕಾಶ ಸಿಗ್ತಾ ಇದೆ ಅಂದ್ಕೊಂಡು ಅದು ಮುಗೀತು ಸರ್ ಶೂಟಿಂಗು. ಸಂಗ್ಲಿಯಾನ ಎರಡು ಶುರುವಾಯಿತು. ಎರಡು ಶುರುವಾದಾಗ ನನ್ನನ್ನು ಆ ಸಮಯದಲ್ಲಿ ನಾನು ಈ ತರಬೇತಿ ಮಾಡ್ತಾ ಇದ್ದಿದ್ದು ಸರ್, ರಂಗ ತರಬೇತಿ ಶಿಬಿರನ ಅಲ್ಲೇ ಇದ್ದೆ. ನನಗೆ ಅನುಕೂಲ ಆಗಿತ್ತು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ. ಅವರು ಹೋಟೆಲ್ ಟೂರಿಸ್ಟ್ನಲ್ಲಿ ಇದ್ದರು, ಯಾವಾಗಲೂ ತಂಗ್ತಾ ಇದ್ದರು. ಅಲ್ಲಿಗೆ ಹೋಗೋದು ಬರೋದು ಮಾಡ್ತಾಯಿದ್ದೆ. ಅವಾಗೇನಾಯಿತು, ನನಗೆ ಒಂದು ಎಸ್ ಪಿ ಕ್ಯಾರೆಕ್ಟರನ್ನು ಕೊಟ್ಟಿದ್ರು ಸರ್. ಅಶೋಕ್ ಅವರು ನಟರಿದ್ದಾರಲ್ಲ ಸರ್, ಅವರ ಒಂದು ಪಾತ್ರನ ನನಗೆ ಪ್ಲೇಸ್ ಮಾಡೋಕ್ಕೆ ಮಾಡಿದರು. ಮತ್ತೆ ಅಲ್ಲೇನಾಯಿತು, ಈ ಅನಂತನಾಗ್ ಅವರು ಮತ್ತು ಇವರೆಲ್ಲ ಸೇರಿಕೊಂಡು ಸ್ಟಾರ್ ಕ್ಯಾಸ್ಟ್ ಇಲ್ಲದೆ ಇದ್ರೆ ಚೆನ್ನಾಗಿರೋದಿಲ್ಲ, ಅವ್ರಿಗೆ ನೆಕ್ಸ್ಟು ಇನ್ನೊಂದು ಶಿವರಾಜ್ ಅಂತ ಆಗುತ್ತೆ, ಅದರಲ್ಲಿ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಕೊಡೋಣ ಅಂತ ನನ್ನನ್ನೇ ಕೂರಿಸ್ಕೊಂಡು. ಇವರು ಶಂಕರ್ನಾಗ್ ಅವರು, ನೀವು ಮಿಸ್ಟೇಕ್ ಮಾಡ್ಕೋಬಾರ್ದು ನಮ್ಮನ್ನು, ಈ ರೀತಿ ಇದೆ, ಅವರು ನಂಜುಂಡಪ್ಪನವರು ಹೇಳೋ ಅಸಹಾಯಕ ಸ್ಥಿತಿ ಇದೆ, ನಿಮಗೆ ಬೇಡ ಅಂತ ಹೇಳೋಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ವಿ, ದಯಮಾಡಿ ನೀವು ಒಪ್ಕೊಳ್ಳಿ ಅಂತ. ಆಯಿತು ಬಿಡಿ ಸರ್, ನನಗೇನು ಆಗೇನಿಲ್ಲ ಅಂತಂತ ಆಯಿತು, ಅಲ್ಲಿಗೆ ಮುಗ್ದೋಯ್ತು ಸರ್. ಆಮೇಲೆ ಮತ್ತೆ ಒಂದು ಆಸೆ ಇತ್ತು, ನನಗೆ ಖಂಡಿತ ನನಗೆ ಸಿಕ್ಕೇ ಸಿಗ್ತದೆ ಅವಕಾಶ ಅಂತ. ಆಗ ದುರಾದೃಷ್ಟವೋ ಏನೋ, ನಂಜುಂಡಪ್ಪನವರು ಹೃದಯಾಘಾತದಿಂದ ಸತ್ತೋಗ್ಬಿಟ್ರು. ಆಗ ಹೃದಯಾಘಾತದಿಂದ ಸತ್ತೋದ್ರು, ಎಲ್ಲ ಬಂದಿದ್ದರು ಅವರ ಅಂತಿಮ ಸಂಸ್ಕಾರಕ್ಕೆ. ಎಲ್ಲರೂ, ಅಶೋಕ್ ಅವರು, ಶಂಕರ್ನಾಗ್ ಅವರು, ಇತರ ನಟರುಗಳೆಲ್ಲ ಬಂದಿದ್ದರು ಸರ್ ಅಲ್ಲಿಗೆ, ನಮ್ಮ ಊರಿಗೆ ಬಂದಿದ್ದರು. ಬಂದು ಎಲ್ಲ ಸಂಸ್ಕಾರ ಆಯಿತು, ಎಲ್ಲ ಆಯಿತು. ಆಮೇಲೆ ಅಲ್ಲಿಗಲ್ಲಿಗೆ ಒಂದು 15 ದಿವಸಕ್ಕೆ ನಾನು ಮತ್ತೆ ಹೋದೆ ಸರ್. ಹೋದಾಗ ಕೇಳಿದಾಗ ಅವರು ಪ್ರೊಡ್ಯೂಸರ್ ಹತ್ರ ಹೋದೆ, ಹಿಂಗೆ ಹೇಳಿದರು ಸರ್ ನನಗೆ ನಂಜುಂಡಪ್ಪನವರು. ಆಮೇಲೆ ನೋಡೋಣ ತಗೊಳ್ಳಿ ಹಾಗೆ. ಅಲ್ಲಿಗೆ ನನ್ನ ಇದು ಆಸೆ ಕಮರಿ ಹೋಯಿತು ಸರ್, ಮತ್ತೆ ಮಾಡಲಿಕ್ಕಾಗಲಿಲ್ಲ. ಆಮೇಲೆ ನಮ್ಮ ಊರಿನಲ್ಲೇ ಕಡೂರಿನಲ್ಲಿ ಒಂದು ಟ್ರೂಪ್ ಬಂದಿತ್ತು ಸರ್, ಸಿನಿಮಾ ತಂಡ ಬಂದಿತ್ತು. ಅವರು ಅದೇ ಹೇಗೋ ನಮ್ಮ ಪರಿಚಯ ಮಾಡಿಕೊಂಡು, ಬನ್ನಿ ನೀವು ಇಲ್ಲಿ ಅಭಿನಯಿಸಿ ಅಂತೇಳಂತ. ಅಶ್ವಿನಿ ಶಪಥ ಅಂತ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ಒಂದು ಎರಡನೇ ನಾಯಕನ ಒಂದು ಪಾತ್ರ ಸಿಕ್ತು ಸರ್. ಅದು ಕೂಡ ಒಂದು 18 ದಿವಸ ಬಹಳ ಚೆನ್ನಾಗಿ ಶೂಟಿಂಗ್ ಆಯಿತು, ತುಂಬ ಚೆನ್ನಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು, ಎಲ್ಲ ಆಯಿತು ಸರ್. ಆಮೇಲೆ ಪ್ರೊಡ್ಯೂಸರು ಅದನ್ನು ಶೂಟಿಂಗ್ ಸ್ಥಗಿತಗೊಳಿಸಿ ಒಂದು ಇನ್ನೊಂದು ಶೆಡ್ಯೂಲಲ್ಲಿ ಮತ್ತೆ ಶುರು ಮಾಡೋಣ ಅಂತ ಹೊರಟು ಹೋದರು. ಆರ್ಥಿಕ ಮುಗ್ಗಟ್ಟಿತ್ತು ಅಂತ ಕಾಣಿಸುತ್ತೆ. ಎಲ್ಲ ಪ್ಯಾಕಪ್ ಮಾಡಿಕೊಂಡು ಹೋದರು. ಹೋಗಿ ಆದಮೇಲೆ ಅಲ್ಲಿಗಲ್ಲಿಗೆ ಒಂದು ತಿಂಗಳಾಗಿತ್ತು, ಅಲ್ಲಿಂದ ಒಂದು ಕರೆ ಬಂತು ಸರ್ ನನಗೆ, ನೋಡಿ ನಾವು ಸ್ವಲ್ಪ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದೀವಿ, ಏನಾದರೂ ನೀವು ಕೂಡ ಅದಕ್ಕೆ ಒಂದು ಅಮೌಂಟನ್ನು ಇದು ಮಾಡಿದ್ರೆ ಮುಂದುವರಿಸ್ಬೋದು ನಿಮ್ಮ ಎಲ್ಲ ನಟರುಗಳೆಲ್ಲ ಸೇರಿಕೊಂಡು ಅಂತ. ಆಮೇಲೆ ನಾನು ಹೇಳಿದೆ, ನೋಡಿ ಸರ್, ನಾ ಆ ರೀತಿಯ ಪರಿಸ್ಥಿತಿಲಿಲ್ಲ ಅಷ್ಟು ದೊಡ್ಡ ಅಮೌಂಟ್ ಹಾಕಲಿಕ್ಕೆ, ಬೇಕಾದರೆ ನಮ್ಮ ಸ್ವಂತ ಖರ್ಚಿನಲ್ಲಿ ಬಂದು ನಿಮ್ಮ ಶೂಟಿಂಗನ್ನು ನಾವು ಖಂಡಿತ ಮುಗಿಸ್ಕೊಡ್ತೀವಿ ಸರ್ ಅಂದ್ವಿ. ಸೊ ಅದು ಕೂಡ ಅಲ್ಲಿಗೆ ಸ್ತಬ್ಧ ಆಯಿತು. ಆದರೆ ನನಗೆ ಮನಸ್ಸಿನಲ್ಲಿ ಬಹಳ ಒಂದು ಇದಿತ್ತು, ಏನಾದರೂ ಮಾಡಿ ಸಾಧನೆ ಮಾಡಲೇಬೇಕು ಅಂತೇಳಂತ. ಈ ಮಲೆಗಳಲ್ಲಿ ಮದುಮಗಳು ಸಿ ಚಂದ್ರಶೇಖರ್ ಅಂತ ಸರ್, ಅವರು ಮಂಡ್ಯದವರು, ಹೊಸಗಾವಿಯವರು, ಅವರು ಈ ಒಂದು ಪ್ರಾಜೆಕ್ಟನ್ನು ತೆಗೆದುಕೊಂಡಿದ್ದರು, ತೀರ್ಥಹಳ್ಳಿಯಲ್ಲಿ ಶೂಟಿಂಗ್ ಮಾಡಬೇಕು ಹಾಗೆ ಹೇಗೆ ಅಂತ. ಆಗ ಅವರು ನಮ್ಮ ಆಪ್ತ ಸ್ನೇಹಿತರೊಬ್ಬರು ಮನೆಯಲ್ಲಿ ಜೆ ಪಿ ನಗರದಲ್ಲಿ ಒಂದು ಶೆಡ್ ಇತ್ತು, ಅಲ್ಲಿ ಅವರು ಎಲ್ಲ ಸ್ಕ್ರಿಪ್ಟ್ ರೈಟಿಂಗು ಇದ್ರದ್ದೆಲ್ಲ ಮಾಡ್ತಾಯಿದ್ರು. ಅದಕ್ಕೆ ಸುಮಾರು ಒಂದು ಮಲೆಗಳಲ್ಲಿ ಮದುಮಗಳಿಗೆ ಬಹಳಷ್ಟು ಜನ ಕಲಾವಿದರುಗಳು ಬೇಕಲ್ಲ ಸರ್, 100ಕ್ಕೂ ಹೆಚ್ಚು ಕಲಾವಿದರು ಬೇಕು. ಹಾಗಾಗಿ ಅವ್ರಿಗೆ ಕೇಳಿದ್ರಂತೆ, ಯಾರಾದರೂ ಒಳ್ಳೆ ಸ್ಟೇಜ್ ಆರ್ಟಿಸ್ಟ್ ಇದ್ದರೆ ಹೇಳಿ, ನಿಮಗೆ ನಮ್ಮ ಪಾತ್ರಗಳಿಗೆ ಬೇಕಾಗ್ತದೆ ಅಂತೇಳಿ. ಅವರು ನನಗೂ ಅವ್ರಿಗೂ ಸುಮಾರು ಒಂದು 20 ವರ್ಷದ ಕಾಂಟ್ಯಾಕ್ಟೇ ಇರಲಿಲ್ಲ. ನಮ್ಮ ಕಾಲೇಜ್ ಚಿಕ್ಕಮಗಳೂರಿನಲ್ಲಿ ಓದುವಾಗ ಅಷ್ಟೇ ಅವ್ರಿಗೆ ನನ್ನನ್ನು ನೋಡಿದರು ಇದೆಲ್ಲ. ಆಮೇಲೆ ಅವರು ನಮ್ಮ ಸೋಮು ಅಂತ ಒಬ್ಬರು ಇದ್ದಾರೆ, ಅವರನ್ನು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಒಳ್ಳೆಯ ನಟ ಅವರು, ಸ್ಟೇಜ್ ಆರ್ಟಿಸ್ಟ್ ಅಂತ. ಹಾಗಾದ್ರೆ ಕರ್ಸಿದ್ರು. ಅವಾಗೆಲ್ಲ ಈ ಮೊಬೈಲ್ ಗಿಬೈಲ್ ಇರಲಿಲ್ಲ ಸರ್, ಈ ಲ್ಯಾಂಡ್ ಫೋನ್ಗೆ ಹೇಗೋ ಮಾಡಿ ನನ್ನ ಫೋನ್ ನಂಬರ್ ಇಸ್ಕೊಂಡು ಇದು ಮಾಡ್ಕೊಂಡು ಲ್ಯಾಂಡ್ ಫೋನಿಂದ ಕರೆದ್ರು. ಆಮೇಲೆ ಹೋದೆ ನಾನು ಅಲ್ಲಿಗೆ, ಎಲ್ಲ ಇದನ್ನು ತೆಗೆದುಕೊಂಡು ಹೋದೆ. ಹೋಗ್ಬಿಟ್ಟು ಅಲ್ಲಿ ಕೇಳಿದಾಗ ಅವರು ಡೈರೆಕ್ಟರ್ ನನ್ನನ್ನು ನೋಡಿದರು, ಆಯಿತು ಇಂಥ ದಿವಸ ಶೂಟಿಂಗ್ ಇದೆ, ನೀವು ಅಲ್ಲಿಗೆ ಬಂದುಬಿಡಿ ನೇರವಾಗಿ ಅಂತೇಳಿದರು. ಇಂಥ ಪಾತ್ರ ಅಂತ ಏನು ಹೇಳಿರಲಿಲ್ಲ. ಆನಂತರ ನಮ್ಮ ಅವ್ರೂ ಅವ್ರ ಸ್ನೇಹಿತರನ್ನು ಕರ್ಕೊಂಬಂದಿದ್ರು ಅಲ್ಲಿ ಶೂಟಿಂಗ್ ಸ್ಪಾಟಿಗೆ, ಅಲ್ಲೆಲ್ಲ ಉಳ್ಕೊಂಡಿದ್ರು. ನಾವು ನನ್ನನ್ನು ಕರೆದ್ರು, ಸೋಮು ನಿನ್ನ ಪಾತ್ರ ಯಾವುದು ಅಂತೇಳಂತ ಕೇಳಿದರು. ನಾನು ಡೈರೆಕ್ಟ್ರನ್ನ ಕೇಳಿದೆ, ಒಂದು ಗ್ರೂಪ್ನಲ್ಲಿ ಒಂದು ಮರ ಕಡಿಯೋ ಸೀನ್ ಬರುತ್ತೆ, ಅದರಲ್ಲಿ ಮೊಡಂಕಿಲ ಅನ್ನೋ ಪಾತ್ರ ನೀವು ನಾಳೆ ಅಭಿನಯಿಸಬೇಕು ಅಂತಂದರು. ಆಯಿತು ಸರ್ ಅಂದೆ.
ಮತ್ತು ಸುಮ್ಮನೆ ಇದ್ವಿ. ನನ್ನ ಕರೆದು ಕೇಳಿದರು ಅವರು, ಶಿವರುದ್ರಪ್ಪ ಅಂತ. ಸುಮ್ಮ ಅದು ಹೇಗಿದೆ ಕ್ಯಾರೆಕ್ಟರ್ ಅಂತ. ಗುಂಪಿನಲ್ಲಿ ಬಂದು ಹೋಗುತ್ತೆ, ಮತ್ತೇನು ಅದರಲ್ಲಿ ಅಂತಹ ಒಂದು ವಿಶೇಷತೆ ಇಲ್ಲ, ಯಾರು ಗುರುತಿಸೋಕ್ಕಾಗಲ್ಲ ಅಂತಂದೆ. ಏ ಹಾಗಾದ್ರೆ ನೀನು ಮಾಡಬೇಡ ಬಾಯಲ್ಲಿ ಅಂತೇಳಂತ ಅವರು, ಏ ಬಾರೋಲಿ ಚಂದ್ರು, ನೋಡಪ್ಪ ಇವರು ಒಳ್ಳೆ ನಟರಪ್ಪ, ನೀನು ಅಷ್ಟು ದೂರದಿಂದ ಕರೆಸ್ಬಿಟ್ಟು ಯಾವುದೋ ಒಂದು ಗುಂಪಿನಲ್ಲಿ ಕೊಟ್ಟರೆ ಚೆನ್ನಾಗಿರೋದಿಲ್ಲ, ನೀನು ಒಂದು ಒಳ್ಳೆ ಪಾತ್ರ ಕೊಡಬೇಕು ಅಂತ. ಅವರು ನನ್ನನ್ನು ಮ್ಯಾಕು ಕೇಳೋಕ್ಕೆ ನೋಡಿಬಿಟ್ಟು, ಆಯಿತು ಇವ್ರನ್ನ ಕಳಿಸಿ, ನೆಕ್ಸ್ಟ್ ಆ ಕ್ಯಾರೆಕ್ಟರ್ ಒಳ್ಳೆ ಕ್ಯಾರೆಕ್ಟರ್ಗಳು ನೆಕ್ಸ್ಟ್ ಶೆಡ್ಯೂಲಲ್ಲಿ ಇರುತ್ತೆ, ಅವಾಗ ನೋಡೋಣ ಕರ್ಸೋಣ ಅಂದರು. ನಾನು ಅಂದ್ಕೊಂಡೆ ಒಂದು ಸಾರಿ ರಿಜೆಕ್ಟ್ ಮಾಡಿದರು ಅಂದರೆ ನನಗೆ ಬಹುಶಃ ಮತ್ತೆ ಅವಕಾಶ ಮೊಟಕಾಗುತ್ತೆ ಅಂತ ಅಂದ್ಕೊಂಡೆ ಬಂದೆ. ನಾನು ಶಾಲೆಯಲ್ಲಿದ್ದೆ, ಒಂದು ದಿವಸ ಫೋನ್ ಬಂತು, ನಿಮಗೆ ನೀವು ಶೂಟಿಂಗಿಗೆ ಬರಬೇಕು ಹೀಗೆ ಅಂತೇಳಂತ. ನಾನು ತಕ್ಷಣ ಮಾರನೇ ದಿವಸ ಹೊರಟೆ, ಹೋಗಿ ಅಲ್ಲಿ ನೈಟ್ ಉಳ್ಕೊಂಡಿದ್ದೆ. ಉಳ್ಕೊಂಡಾಗ ಡೈರೆಕ್ಟರನ್ನ ಕರೆಯಕ್ಕೆ ಕಳಿಸಿದ್ರು ಡೈರೆಕ್ಟ್ರು, ಸೋಮಶೇಖರ್ ಬನ್ನಿ ಅಂತಂದರು. ಆಮೇಲೆ ಸರ್ ಮತ್ತೆ ನಾಳೆ ನೀವು ರೆಡಿ ಆಗಬೇಕು ಅಂದರು. ಯಾವ ಕ್ಯಾರೆಕ್ಟರ್ ಸರ್ ಅಂದೆ. ಮುಕುಂದಯ್ಯ ಅಂದರು. ನನಗೆ ಆಶ್ಚರ್ಯ ಆಯಿತು ಸರ್, ಮೇನ್ ಕ್ಯಾರೆಕ್ಟರ್ ಅದು, ಹೀರೋ, ಆ ಇಡೀ ಮಲೆಗಳಲ್ಲಿ ಮದುಮಗಳ ಹೀರೋ ಅದು. ಆ ಕ್ಯಾರೆಕ್ಟ್ರ್ ಅಂದ ತಕ್ಷಣ ನನಗೆ ತುಂಬ ಆಶ್ಚರ್ಯ ಆಗ್ಬಿಡ್ತು, ಇದೇನಪ್ಪ ಇದು, ಇಂಥ ಕ್ಯಾರೆಕ್ಟ್ರು ಇಷ್ಟೊಂದು ನನಗೆ ಕೊಟ್ಬಿಟ್ರಲ್ಲ ಅಂತ. ಆಮೇಲೆ ಆಯಿತು ಸರ್ ಅಂದೆ. ರಾತ್ರಿ ಎಲ್ಲ ನನಗೆ ನಿದ್ದೆ ಬರ್ತಾ ಇಲ್ಲ, ಬೆಳಗ್ಗೆ ಶೂಟಿಂಗ್ ಮಾಡಬೇಕು, ಯೋಚನೆ ಮಾಡಿದೆ. ನಾನು ಅದನ್ನು ತುಂಬ ಒಂದು 7-8 ಸಾರಿ ಓದಿದ್ದೆ ಕಾದಂಬರಿಯನ್ನು. ಮುಕುಂದಯ್ಯನ ಕ್ಯಾರೆಕ್ಟ್ರ್ ಕೂಡ ಚೆನ್ನಾಗಿ ಗೊತ್ತಿತ್ತು. ಆಗ ಬೆಳಗ್ಗೆ ಶೂಟಿಂಗ್ ಆಯಿತು, ಶೂಟಿಂಗ್ ಸ್ಟಾರ್ಟ್ ಆಯಿತು, ಓದೆ, ಶೂಟಿಂಗ್ ಮಾಡ್ಕೊಂಡು ಬಂದ್ವಿ. ರಾತ್ರಿ ಮಾನಿಟರ್ ಅಂತ ಮಾಡ್ತಾರೆ ಸರ್, ಆ ಮಾನಿಟರ್ ನೋಡಿದಾಗಲೇ ನನಗೂ ಗೊತ್ತಾಗಿದ್ದು. ಆಮೇಲೆ ಇವನ್ ಕ್ಯಾಮ್ರಾಮನ್ ಕೂಡ ಪ್ರಭಾವಿತರಾಗ್ಬಿಟ್ರು ಅದರಿಂದ, ಆ ಫೋಟೋಜಿನಿಕ್ ಫೇಸು ಇದು ಎಲ್ಲ ನೋಡಿ, ಓಹ್ ನೀವು ಮಾಡಿರೋದಲ್ವಾ ಅಂತೇಳಂತ. ಅಲ್ಲಿಂದ ತುಂಬ ಚೆನ್ನಾಗಿ ಎಲ್ಲೂ ಕೂಡ ಇದಾಗದಾಗೆ ಒಂದು 60 ದಿವಸ ಶೂಟಿಂಗ್ ಆಯಿತು ಸರ್, 3 ಶೆಡ್ಯೂಲ್ನಲ್ಲಿ 20 ದಿವಸ 20 ದಿವಸ 20 ದಿವಸ ಹಾಗೆ ಮಾಡಿದೆ. ಅವರ ಮೆಚ್ಚುಗೆಗೆ ಇದಾಯಿತು. ಹಾಗಾಗಿ ಅದೇ ನನ್ನ ಮೊದಲ ಇದು ಸರ್, ಅದು ಕಿರುತೆರೆಯಲ್ಲಿ. ಒಂದು ಹಿರಿತೆರೆಯಲ್ಲಿ ಬರಲಿಕ್ಕಾಗಲಿಲ್ಲ, ಕಿರುತೆರೆಯಲ್ಲಿ ಬಂದ್ವಿ. ಆಮೇಲೆ ಕೊಂಡಿ ಮುಳ್ಳುಗಳು ಅಂತ ಒಂದು ಅವಕಾಶ ಸಿಕ್ತು, ಅದಾದ ನಂತರ ಬಣ್ಣದ ಬುಗುರಿ ಅಂತ ಸಿಕ್ತು, ಅನಂತರ ಈ ಜೋಡಿ ಬಲೆ ಕಿಲಾಡಿ ಅಂತೇಳಂತ ಕುಣಿಗಲ್ ನಾಗಭೂಷಣ್ ಅವ್ರ ಜೊತೆ ಒಂದು ಅವಕಾಶ ಸಿಕ್ಕಿತ್ತು ಸರ್. ಆಮೇಲೆ ಇನ್ನೊಂದು ಬಾಲಕ ಕುವೆಂಪು ಅಂತ ಒಂದು ಡಾಕ್ಯುಮೆಂಟ್ರಿ, ಇದರಲ್ಲೂ ಕೂಡ ಅವರ ಕುವೆಂಪು ಅವರ ಚಿಕ್ಕಪ್ಪನ ಪಾತ್ರ ಸಿಕ್ತು. ಹೀಗೆ ಮಾಡ್ಕೊಳ್ತಾ ಬಂದೆ ಸರ್ ನಾನು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ನಟನಾಗಿರಬಹುದು, ನಟನಾಗಿಲ್ದಲೇನು ಇರಬಹುದು. ಜೀವನದಲ್ಲಿ ಒಮ್ಮೆಯಾದರೂ ಅಣ್ಣವ್ರನ್ನ, ರಾಜ್ಕುಮಾರ್ ಅವರನ್ನ ಒಂದು ಸಲ ಹೆಂಗಾರ ಆಗಲಿ ಭೇಟಿಯಾಗಬೇಕು, ಅವ್ರ ಆಶೀರ್ವಾದ ತಗೋಬೇಕು ಅಂಥೇಳಿ. ಆ ಥರದ್ದು ನಿಮಗೂ ಅನಿಸಿತ್ತು? ಖಂಡಿತ ಅನಿಸಿತ್ತು ಸರ್. ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಶೂಟಿಂಗ್ ನಡೀತದೆ, ಜಯಮಾಲಾ ಅವ್ರದ್ದು ಪ್ರೇಮದ ಕಾಣಿಕೆ. ಆವಾಗ ಅಲ್ಲಿಗೆ ಹೋಗಿದ್ದೆ ಸರ್ ಶೂಟಿಂಗ್, ನಮ್ಮ ಅಜ್ಜಿ ಊರದು ಲಿಂಗದಹಳ್ಳಿ ಅಂತ. ಆವಾಗ ಅಲ್ಲಿಗೆ ಹೋಗಿದ್ದೆ ಸರ್, ಹೋದಾಗ ಅಲ್ಲಿ ಅವರನ್ನು ಕಣ್ತುಂಬ ನೋಡಿದ್ವಿ, ಬಿಟ್ಟರೆ ಸಂಪರ್ಕ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆಮೇಲೆ ಒಂದು ಸಾರಿ ಗಾಂಧಿನಗರದಲ್ಲಿ ಭೇಟಿಯಾಗೋಣ ಯಾರನ್ನಾದರೂ ಅಂತೇಳಂತ ಹೋಗಿದ್ದೆ ಸರ್. ಅಲ್ಲೂ ಹೋದಾಗಲೂ ಕೂಡ ಅವರು ಒಬ್ಬರು ಹೇಳಿದರು ಕೂರಿಸ್ಕೊಂಡು, ಕನಸು ಕಟ್ಕೋಬೇಡಿ ಜಾಸ್ತಿ, ನಿಮಗೆ ಅಂಥ ಒಂದು ಕ್ರೇಜ್ ಇದ್ದರೆ ಯಾವುದಾದ್ರೂ ವಿಷ್ಣುವರ್ಧನ್ ಇದರಲ್ಲೋ ಅಂಬರೀಷ್ ಇದರಲ್ಲೋ ಒಂದು ಸಣ್ಣ ಪುಟ್ಟ ಪಾತ್ರ ಬೇಕಾದ್ರೆ ಕಲ್ಪಿಸ್ಕೊಡ್ತೀವಿ, ಅದಾ ನಟಿಸ್ಬಿಟ್ಟು ನಿಮ್ಮ ಮುಖ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ರು. ಅಯ್ಯೋ ದೇವ್ರೆ ಅಂದ್ಕೊಂಡು ಸುಮ್ಮನೆ ಬಂದ್ಬಿಟ್ಟೆ ನಾನು. ಮತ್ತೆ ಇದೆಲ್ಲ ಸರಿ ಹೋಗಲ್ಲ, ಯಾಕೆಂದ್ರೆ ಅಲ್ಲಿ ಯಾರು ಗಾಡ್ ಫಾದರ್ ಇದ್ರೆ ಮಾತ್ರ ಸಾಧ್ಯ ಸರ್. ನಾನು ಕೇಳಿದ್ದು ಸಿನಿಮಾಕ್ಕೆ ಸೇರ್ಬೇಕು ಅಂತಲ್ಲ, ಅವರನ್ನ ಒಂದ್ಸಲ ಹತ್ತಿರದಲ್ಲಿ ನೋಡ್ಬೇಕು, ಇಲ್ಲ ನೋಡ್ರ ಒಂದು ಆಶೀರ್ವಾದ ತಗೋಬೇಕು. ಇಲ್ಲ ಖಂಡಿತ ಆಗಿದೆ ಸರ್. ಬಂಗಾರದ ಮನುಷ್ಯ ಶೂಟಿಂಗ್ ಆದಾಗ್ಲೂ ಕೂಡ ನಾವು ಕಾಲೇಜ್ ಓದ್ತಾ ಇದ್ವಿ ಸರ್, ಆ ಸಮಯದಲ್ಲಿ ಕೂಡ ಹೋಗಿ ಅವ್ರಿಗೆ ಮಾತಾಡಿಸಿ ಕಾಲಿಗೆಲ್ಲ ಬಿದ್ದು ಬಂದಿದ್ವಿ ಸರ್. ಅಲ್ಲಿ ಸಿದ್ದಲಿಂಗಯ್ಯ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ. ಹಾಗಾಗಿ ಸರ್, ಜಯಮಾಲಾ ಅವರು ನಾನು ಕಲಾಸೇವ ಸಂಘದ ಮೆಂಬರು ಸರ್ ಅಲ್ಲಿ ಚಿಕ್ಕಮಗಳೂರಿನಲ್ಲಿ. ಅದು ಸುಮಾರು 1944 ಪ್ರಾರಂಭವಾಗಿದ್ದು, ತುಂಬ ಹಳೆ ಸಂಘ ಸರ್ ಅದು. ತುಂಬ ದೊಡ್ಡ ದೊಡ್ಡ ಎಲ್ಲ ಕಾಫಿ ಪ್ಲ್ಯಾಂಟರ್ಸ್ಗಳು ಕೂಡ ಅದರ ಮೆಂಬರ್ಸ್ ಆಗಿದ್ದರು, ಒಳ್ಳೊಳ್ಳೆ ನಟರುಗಳಿದ್ದರು ಸರ್. ಅಲ್ಲಿ ನನಗೆ ಒಬ್ಬ ಸದಸ್ಯನಾಗಿ ನಟನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ಸರ್ ಅಲ್ಲಿ ಕೂಡ. ಆ ಸಮಯದಲ್ಲಿ ಜಯಮಾಲಾ ಕೂಡ ಅವರೊಂದು ಆರ್ಕೆಸ್ಟ್ರಾದಲ್ಲಿದ್ದರು, ಅವರು ನಮ್ಮ ಜೊತೆ ಎಲ್ಲ ನಟಿಸಿದರು ಸರ್. ಆವಾಗ ನಾನು ಅವಾಗ ಕೂಡ ಸ್ತ್ರೀ ಪಾತ್ರ ಮಾಡ್ತಾ ಇದ್ದೆ ಅಲ್ಲಿ. ನಿಮ್ಮ ಯಾವ ವಯಸ್ಸಲ್ಲಿ ಇದಕ್ಕೆಲ್ಲ ಒಂಥರ ಮೂರ್ತ ರೂಪ ಅನ್ನೋದು ಸಿಕ್ತು? ಅದೇನೋ ಸರ್, ನನಗೆ ಪ್ರಾಥಮಿಕ ಶಿಕ್ಷಣ ಪಡೆಯುವಾಗಲೇ ನಮ್ಮ ಮನೆಯಲ್ಲಿ ಒಬ್ಬರು ನಮ್ಮ ಗುರುಗಳಿದ್ದರು ಸರ್. ಆಗಿನ ಕಾಲದಲ್ಲಿ ಮನೆಯಲ್ಲೇ ಗುರುಗಳನ್ನು ಇಟ್ಕೊಳ್ತಾ ಇದ್ದರು, ರಂಗಪ್ಪ ಅಂತೇಳಂತ ಸರ್. ಅವರು ನನಗೆ ಕೋಲಾಟ ಕಲಿಸಿದ್ರು ಸರ್ ಫಸ್ಟು ಒಂದು ಟ್ರೂಪ್ನಲ್ಲಿ. ಅದು ಜನ ನಾನು ಕುಣಿಯೋದನ್ನೆಲ್ಲ ನೋಡಿಬಿಟ್ಟು ಮೆಚ್ಕೊಳ್ಳೋರು, ಅದಷ್ಟೇ. ಆಮೇಲೆ ನನಗೇನು ಗೊತ್ತಿರಲಿಲ್ಲ ಇದೆಲ್ಲ ಮಾಡ್ತಾಯಿದ್ವಿ. ಆಮೇಲೆ ಒಂದು ಪುರಂದ್ರದಾಸರ ಇದರಲ್ಲಿ ಒಂದು ಸಣ್ಣದೊಂದು ಮಗು ಪಾತ್ರ, ಹುಡುಗಿ ಪಾತ್ರ ಕೊಟ್ಟಿದ್ದರು, ಲಕ್ಷ್ಮಿ ಅಂತೇಳಂತ.
ಅದನ್ನ ಮಾಡಿದ್ದೆ. ಆಮೇಲೆ ನಮ್ಮ ತಾತ ಅವರು ಕೃಷ್ಣಾರ್ಜುನರ ಕಾಳಗ ಅಂತ ಒಂದು ಪೌರಾಣಿಕ ಯಕ್ಷಗಾನ ನಾಟಕ ಸರ್, ಈ ಕಡೆ ಇದಲ್ಲ ಮಂಗಳೂರು ಕಡೆ ಇದಲ್ಲ, ಅದು ಈ ಕಡೆ ಬರುತ್ತೆ ನಮ್ಮ ಬಯಲ್ಸೀಮೆಯಲ್ಲಿ ಆಡೋ ನಾಟಕ ಅದು. ಅದರಲ್ಲಿ ನನಗೆ ಅಭಿಮನ್ಯು ಪಾತ್ರ ಕೊಟ್ಟಿದ್ದರು. ನಮ್ಮ ತಾತ ಅವರು ಅದರಲ್ಲಿ ವಿದೂಷಕನ ಪಾತ್ರ ಮಾಡಿದರು, ನಮ್ಮ ತಂದೆ ಭೀಷ್ಮನ್ ಪಾತ್ರ ಮಾಡಿದರು, ನಮ್ಮ ಚಿಕ್ಕಪ್ಪ ಅರ್ಜುನ್ ಪಾತ್ರ ಮಾಡಿದರು ಸರ್ ಇಡೀ ಇದರಲ್ಲಿ. ಅಲ್ಲಿಂದ ಒಂದು ರೀತಿ ಅದರ ಮೇಲೆ ನನಗೆ ತುಡಿತ ಉಂಟಾಯಿತು. ಆಮೇಲೆ ಕಾಲೇಜಿಗೆ ಬಂದ ಮೇಲೆ ನಾನು ಯಾಕೆ ನನ್ನಲ್ಲಿರೋದನ್ನು ಇದು ಮಾಡಬಾರ್ದು ಅಂತೇಳಂತ ಅದೇ ಏಕಪಾತ್ರ ಅಭಿನಯ ಶುರು ಮಾಡಿಕೊಂಡೆ. ಆಮೇಲೆ ಕಾಲೇಜಲ್ಲಿ ಒಂದು ನಾಟಕ ಪ್ರಾರಂಭಿಸಿದ್ದೆ ಸರ್, ಅದೆಲ್ಲ ಆದಮೇಲೆ ಅಲ್ಲಿ ಪರಿಚಿತ ಚೆನ್ನಾಗಿ ಪರಿಚಿತನಾದಮೇಲೆ ಜಿ ಶಂಪ ಅವರಿದ್ದರು ಸರ್ ಅವಾಗ ನಮಗೆ ಕನ್ನಡ ಲೆಕ್ಚರರ್ ಆಗಿ, ಅವರು ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿದರು. ನಾನು ಶೋಭಾ ಅಂತ ಒಂದು ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದೆ ಸರ್, ಹೆಣ್ಣಿಗೊಂದು ಗಂಡು ಅಂತ ಗುಂಡಣ್ಣವ್ರದ್ದು ನಾಟಕ ಸರ್, ಅದು ನನಗೆ ತುಂಬ ಹೆಸರು ಮಾಡಿಬಿಡ್ತು ಸರ್ ಅಲ್ಲಿ. ಈ ಹೆಣ್ಣಿನ ಪಾತ್ರದಿಂದ ಗಂಡಿನ ಪಾತ್ರಕ್ಕೆ ಕನ್ವರ್ಟ್ ಆದ್ರಲ್ಲ ಆ ಸಂದರ್ಭ ಹೇಳಿ. ಯಾಕೆಂದ್ರೆ ಒಂದೇ ತರ ಹೆಣ್ಣಿನ ಪಾತ್ರ ಅಂತ ಹೇಳಿದ್ರೆ ನೀವು ಯಾವಾಗಲೂ ಮೀಸೆ ತೆಗೆದಿರ್ಬೇಕು, ಅದಕ್ಕೆ ಕಾಸ್ಟ್ಯೂಮ್ಗಳನ್ನ ಅದೇ ರೀತಿ ಹಾಕೋಬೇಕಾಗತ್ತೆ, ಎಲ್ಲ ಸರಿಯೇ. ಅದು ಅಲ್ಲಿಂದ ಗಂಡಿನ ಪಾತ್ರಕ್ಕೆ ಕನ್ವರ್ಟ್ ಆದಾಗ ಅದು ಕಲಾಸೇವಾ ಸಂಘದಲ್ಲಿ ನನಗೆ ಯಾವಾಗಲೂ ಹೆಣ್ಣಿನ ಪಾತ್ರ ಕೊಡೋರು ಸರ್, ಮಲ್ಲಿ ಅಂತ ಒಂದು ಕ್ಯಾರೆಕ್ಟರ್ ಸರ್, ಅದು ಹಳ್ಳಿ ಹುಡುಗಿ ಪಾತ್ರ ಅದು. ಅದು ನನಗೆ ಸ್ಟೇಟ್ ಲೆವೆಲಲ್ಲಿ 3 ಸಾರಿ ಅದಕ್ಕೆ ಇಂಡಿವಿಜುವಲಿ ಫಸ್ಟ್ ಪ್ಲೇಸ್ ಬಂತು ಸರ್ ಅದಕ್ಕೆ, ಹಾಸನಲ್ಲಿ, ಭದ್ರಾವತಿಯಲ್ಲಿ ಮತ್ತು ಸಕಲೇಶ್ಪುರದಲ್ಲಿ ಸರ್. ಆ ಸಮಯದಲ್ಲಿ ಹಾಸನಲ್ಲಿ ನಾನು ಜಾತ್ರೆ ಅಲ್ಲಿ ನಡೆಯುತ್ತೆ, ತುಂಬ ಚೆನ್ನಾಗಿ ನಡೆಯುತ್ತೆ. ಅಲ್ಲಿ ನಮಗೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇಟ್ಟಿದ್ದರು, ನನಗಲ್ಲಿ ಪ್ರಥಮ ಬಹುಮಾನ ಬಂತು. ಆ ಅವಾರ್ಡ್ ಸ್ವೀಕರಿಸುವಾಗ ಅಲ್ಲೊಬ್ಬರು ಕಲಾವಿದರು ನನಗೆ ಹೇಳಿದರು, ನೀವು ಯಾವಾಗಲೂ ಸ್ತ್ರೀ ಪಾತ್ರನೇ ಮಾಡ್ತಾಯಿದ್ರೆ ನಿಮಗೆ ಏನೂ ಇದು ಲಭಿಸೋದಿಲ್ಲ ರೀ, ನಿಮ್ಮ ಪರಿಪೂರ್ಣ ನಟ ಆಗೋಕ್ಕೆ ಆಗಲ್ಲ, ನೀವು ಪುರುಷ ಪಾತ್ರಗಳನ್ನು ಮಾಡಿ ನಿಮಗೆ ಮಾಡೋ ಸಾಮರ್ಥ್ಯ ಇದೆ, ಇದನ್ನೇ ಮಾಡ್ತೀರಿ ಅಂದಮೇಲೆ ಅದನ್ನು ಮಾಡ್ತೀರ ಅಂತ. ಹಾಗಾಗಿ ನಾನು ಮತ್ತೆ ಕಲಾಸೇವಾ ಸಂಘದಲ್ಲಿ ಕೇಳಿದೆ ನಮ್ಮ ಎಲ್ಲ ಹಿರಿಯರನ್ನ, ಏನಾದರೂ ಮಾಡಿ ನನಗೆ ಒಂದು ಪುರುಷ ಪಾತ್ರ ಕೊಡಿ ಅಂತ. ಅದಕ್ಕೆ ಅವರು ಸ್ತ್ರೀ ಪಾತ್ರ ಮಾಡೋರು ಯಾರು, ಅವಾಗೆಲ್ಲ ಸ್ತ್ರೀ ಪಾತ್ರಗಳನ್ನು ಪುರುಷರೇ ಮಾಡ್ತಾ ಇದ್ರಲ್ಲ, ಅದು ಮಾಡೋರು ಯಾರಪ್ಪ, ನೀನು ಮಾಡಬೇಕಾಗತ್ತೆ ಅಂತೂ ಕಾಡಿಬೇಡಿ ಗಂಡುಗುಡಲಿ ಪರಶುರಾಮ ಅಂತ ಅನ್ನೋದ್ರಲ್ಲಿ ಒಂದು ದೂತನ ಪಾತ್ರ ಸಿಕ್ತು ಸರ್. ನಗೀನ್ ಅಹಮದ್ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಡೈರೆಕ್ಟರ್ ಅವರು ಆಗಿದ್ದರು, ಅವರು ಅವ್ರಿಗೂ ಅವರೊಬ್ಬ ತುಂಬ ಕಲಾವಿದರು, ಅವರು ಕೊಡಿ ಅವ್ರಿಗಾಗದ್ರೆ ಒಂದು ದೂತನ ಪಾತ್ರ ಕೊಡಿ ಅಂತ. ಅದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರದರ್ಶನ ಆಯಿತು ಸರ್, ಒಂದು 5 ನಿಮಿಷದ ಅವಧಿ ಅದು ನಾನು ಬರೋದು. ಅಷ್ಟರಲ್ಲೇ ಅದು ಬಂದು ಹೋದ ಅವಧಿಯಲ್ಲೇ ಜನರಿಗೆ ತುಂಬ ಮೆಚ್ಚುಗೆ ಆಗ್ಬಿಡ್ತದೆ. ಆಮೇಲೆ ಮತ್ತೂ ಕೇಳಿದೆ ನಾನು ಕೊಡಿ ಅಂತೇಳಂತ, ಅವರು ಇಲ್ಲ ಸ್ತ್ರೀ ಪಾತ್ರಗಳು ಮಾಡೋರು ಯಾರೂ ಇಲ್ಲ, ನೀವು ಮಾಡಬೇಕು ದಯಮಾಡಿ ಅಂದರು. ಆಯಿತು ಬಿಡಿ ಅಂದ್ಕೊಂಡ್ವಿ. ಆಮೇಲೆ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ರಾಘವೇಂದ್ರ ಕಲಾ ಸಂಘ ಅಂತ ಮತ್ತೆ ಪರ್ಯಾಯವಾಗಿ ಒಂದು ಸಂಘನ ಸುಮ್ಮನೆ ಒಂದು ಇದಕ್ಕಿಟ್ಕೊಂಡು ಅಜ್ಜಂಪುರದಲ್ಲಿ ಸ್ಟೇಟ್ ಲೆವೆಲ್ ಆಯಿತು, ಕಾಂಪಿಟೇಷನ್ ಇತ್ತು, ಅದಕ್ಕೆ ವಿಶ್ವಜ್ವಾಲಯ ನಾಟಕವನ್ನು ಕಳಿಸ್ಕೊಟ್ವಿ ಸರ್. ಕಳಿಸ್ಕೊಟ್ಟಾಗ ನನಗೆ ಅದು ಯಾಕೆ ನನಗೆ ಪ್ರಭಾವಿತ ಆಯಿತು ಅಂತಂದರೆ, ನಮ್ಮ ಭದ್ರಾವತಿಯ ಶ್ಯಾಮಮೂರ್ತಿಯವರಿದ್ದರು ಸರ್ ಇಲ್ಲಿ, ಅವರು ಆ ಪಾತ್ರವನ್ನು ಆ ಒಂದು ನಾಟಕವನ್ನು ನಮ್ಮ ಚಿಕ್ಕಮಗಳೂರಿನಲ್ಲಿ ಒಂದು ರಾಜ್ಯ ಮಟ್ಟದ ಇದರಲ್ಲಿ ಮಾಡಿದ್ರು. ಅದರಿಂದ ನಾನು ತುಂಬ ಪ್ರಭಾವಿತನಾಗಿದ್ದೆ, ಯಾಕೆ ನಾನು ಈ ಕ್ಯಾರೆಕ್ಟರ್ ಮಾಡಬಾರ್ದು ಅಂತೇಳಂತ 4 ಜನ ನಮ್ಮ ಸ್ನೇಹಿತರನ್ನ ಸೇರಿಸ್ಕೊಂಡು ಮಾಡಿ ಅಭ್ಯಾಸ ಮಾಡಿ ಇಲ್ಲಿಗೆ ಬಂದ್ವಿ ಅಜ್ಜಂಪುರದಲ್ಲಿ. ಅಜ್ಜಂಪುರದಲ್ಲಿ ಪ್ರಶಸ್ತಿ ಗಳಿಸೋದು ಅದು ಒಂದು ಪ್ರತಿಷ್ಠೆಯ ಪ್ರಶ್ನೆ ಸರ್. ಅಲ್ಲಿ ಅಜ್ಜಂಪುರದಲ್ಲಿ ಜೈನ್ ಅಂತ, ಹೌದು ಸರ್, ಮಹಾವೀರ್ ಜೈನ್. ಮಹಾವೀರ್ ಜೈನ್ ಅವರಿಗೆ ಮೊನ್ನೆ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂತು. ಆತನು ಅದ್ಭುತವಾದ ಕಲಾವಿದರು ಸರ್. ಅಲ್ಲಿ ನನಗೆ ಈ ನಾಟಕವನ್ನು ಪ್ರದರ್ಶನ ಮಾಡ ಆದಮೇಲೆ ಎಲ್ಲ ನಾಟಕಗಳು ಮುಗಿದ್ಮೇಲೆ ನನಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾರಲ್ಲ ಸರ್, ಗೊತ್ತಾಯಿತು ನನಗೆ ನಮ್ಮ ನಾಟಕಕ್ಕೆ 2ನೇ ಪ್ರೈಸ್ ಬಂತು. ನನಗೆ ವೈಯಕ್ತಿಕವಾಗಿ ಸ್ಟೇಟ್ ರ್ಯಾಂಕ್ ಬಂತು ಸರ್ ಅವಾಗ, ಅದು ನನ್ನ ಒಂದು ತುಂಬ ತೃಪ್ತಿ ಕೊಟ್ಟಂತಹ ಒಂದು ಸಾಧನೆ ಸರ್. ಅನಂತರ ಯೂತ್ ರ್ಯಾಲಿಯಲ್ಲಿ, ಇದರಲ್ಲಿ ಧಾರವಾಡದಲ್ಲಿ ಪ್ರತಿಭಾ ಕಾರಂಜಿ ಅಲ್ಲ ಯೂತ್ ರ್ಯಾಲಿ ಸರ್, ಯುವಜನ ಮೇಳ ಅಂತ ನಡೀತಿತ್ತು ಆಗ. ದರಾ ಬೇಂದ್ರೆ ಇದ್ದರು, ಆಮೇಲೆ ಇವರು ವೀರೇಂದ್ರ ಹೆಗಡೆಯವರು ಬಂದಿದ್ದರು ಸರ್, ಅವರೆದುರಿಗೆ ಒಂದು ಏಕಪಾತ್ರ ಅಭಿನಯ ಮಾಡಿದೆ ಸರ್. ಆಗ ಅಲ್ಲಿ ನನಗೆ ರಾಜ್ಯ ಮಟ್ಟದ ಪ್ರಥಮ ಬಹುಮಾನ ಬಂತು ಸರ್. ಆಗಾಗಲೇನೇ ನಾನಿನ್ನು ಬಿ ಎಡ್ ಓದ್ತಾ ಇದ್ದೆ ಸರ್ ಆ ಸಂದರ್ಭದಲ್ಲಿ. ಆನಂತರ ಬಿ ಎಡ್ ಓದಿದ ನಂತರ ಮುಗಿಸ್ತಿದ್ದ ಹಾಗೇನೆ ನಾನು ಶಾಲೆಗೆ ಬಂದು ಸೇರಿಕೊಂಡೆ ಶಿಕ್ಷಕನಾಗಿ. ಅಲ್ಲಿ ಸುಮಾರು 36 ವರ್ಷಗಳು ಸರ್, 4 ವರ್ಷ ಅದು ಏಡೆಡ್ ಇನ್ಸ್ಟಿಟ್ಯೂಷನ್, ಅದು 4 ವರ್ಷ ಫ್ರೀ ಮಾಡಿದ್ವಿ. ಆಮೇಲೆ ಜೀವನದ ಗತಿ ಅಲ್ಲಿಂದ ಮುಂದುವರಿತಾ ಹೋಯಿತು. ಅಲ್ಲಿ ಇದ್ದುಕೊಂಡೇನೇ ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ಇತ್ತು ಸರ್ ನನಗೆ. ಹಾಗಾಗಿ ಅಲ್ಲಿಂದನೇ ಚಿಕ್ಕಮಗಳೂರಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿಕೊಂಡು ಸುಮಾರು ನಾಟಕಗಳನ್ನು ಕಲಾಸೇವಾ ಸಂಘದಿಂದ ಮಾಡಿದ್ವಿ ನಾವು. ಆಮೇಲೆ
ಮಾಡ್ಕೊಂಡು. ಒಂದ್ ಕಡೆ ಬೇಂದ್ರೆ, ಜಿ ಎಸ್ ಶಿವರುದ್ರಪ್ಪ ಅಂತ ಮಹಾನ್ ಸಾಹಿತಿಗಳು, ಉದಯ್ ಕುಮಾರ್ ಅಂತ ಮಹಾನ್ ಕಲಾವಿದರು, ಜಯಮಾಲಾ ಅಂತವರು, ಇವರೆಲ್ಲರ ಜೊತೆಗೆ ಸಂಪರ್ಕ, ಒಂದು ರೀತಿಯಾಗಿ ಸಾಹಿತ್ಯದ ವಾತಾವರಣ ಮತ್ತು ಕಲೆಯ ವಾತಾವರಣ ಎರಡನ್ನೂ ರೂಢಿಸ್ಕೊಂಡು ತಾವು ಬರ್ತಾ ಇದ್ರಿ. ಎಲ್ಲೋ ಒಂದು ಕಡೆ ಈ ಸ್ತ್ರೀ ಪಾತ್ರಗಳು ಮಾಡಬೇಕಾದ್ರೆ ಆ ನಾಟಕ ಏನೋ ಮುಗಿಸ್ಕೊಂಡು ಬಂದ್ಬಿಡ್ತೀರಿ, ನಿಮ್ಮ ಮನಸ್ಸು ಒಂದು ರೀತಿ ಸ್ತ್ರೀತನ ಅಂದರೆ ಸ್ತ್ರೀತನ ಅಂತ ಹೇಳಿದ್ರೆ ನಾನು ಹೇಳೋದು ಒಂದು ಮಾರ್ಧವತೆ, ಒಂದು ಕರುಣೆ, ಒಂದು ವಾತ್ಸಲ್ಯ, ಇದರಲ್ಲಿ ಹೆಣ್ಣನ್ನು ನಾವು ಗುರುತಿಸ್ತೇವೆ. ಸೊ ಈ ಒಂದು ಮನೋಭಾವನೆಗಳು ಬಹಳ ದಿನ ನಿಮ್ಮನ್ನು ಕಾಡ್ತಾ ಇತ್ತ ಹೇಗೆ ಅಂತ? ಖಂಡಿತ ಸರ್, ಅದು ಸ್ತ್ರೀ ಪಾತ್ರಗಳನ್ನು ಮಾಡ್ತಾ ಇದ್ದಾಗ ಒಂದು ರೀತಿ ಸೌಮ್ಯತೆ, ಎಲ್ಲರ ಜೊತೆನೂ ಸೌಮ್ಯವಾಗಿರಬೇಕು ಅನ್ನೋದಿತ್ತು, ಒಂದು ರೀತಿಯ ಸಂಸ್ಕಾರ ಇದನ್ನೆಲ್ಲ ನಾನು ಅಳವಡಿಸ್ಕೊಂಡಿದ್ದೆ ಸರ್ ಆ ಸಂದರ್ಭದಲ್ಲಿ. ಹ್ಞೂ, ಸೊ ಅದೇ ಒಂದು ಗುಂಗಲ್ಲಿ ಬಹಳ ದಿನ ಇರ್ತೀರಿ, ಅದರಿಂದ ಆ ಪ್ರಭಾವದಿಂದ ಹೊರಗೆ ಬರಬೇಕು ಅಂತಲೇ ಪುರುಷ ಪಾತ್ರಗಳನ್ನು ಮಾಡ್ತೇನೆ ಅಂತ ಹೇಳಿದ್ರಿ. ಐತಿಹಾಸಿಕ ಅದರಲ್ಲಿ ಅದೇ ದುರ್ಗಸೇನನ್ ಪಾತ್ರ ನನಗೆ ಬಹಳ ಮೆಚ್ಚುಗೆ ಆಯಿತು ಸರ್. ಅನಂತರ ಶಕುನಿ, ಮಹಾಭಾರತದಲ್ಲಿ ಶಕುನಿ ಪಾತ್ರ ಮಾಡ್ತಾ ಇದ್ದೆ, ಅಂಗುಲಿಮಾಲನ್ ಪಾತ್ರ ಮಾಡ್ತಾ ಇದ್ದೆ. ಅನಂತರ ದ್ರೋಣ, ಗುರುದ್ರೋಣರದ್ದು ಬೆರಳಿಗೆ ಕೊರಳೋದು ಸರ್, ಗುರುದ್ರೋಣರದ್ದು ಅದನ್ನು ಒಂದು ಏಕಪಾತ್ರ ಅಭಿನಯನ ನಾನು ಮಾಡ್ತಾ ಇದ್ದೆ ಸರ್. ಬಹಳಷ್ಟು ನನಗೆ ಏಕಪಾತ್ರ ಅಭಿನಯಗಳಲ್ಲೇ ಹೆಚ್ಚು ಹೆಸರು ಮಾಡಿದ್ದು. ಆನಂತರ ನಾಟಕಗಳಲ್ಲಿ ಅಭಿನಯಿಸಬೇಕು, ತಂಡದಲ್ಲಿ ಅಭಿನಯಿಸಬೇಕು, ಎಲ್ಲಾದರೂ ಭಾಗವಹಿಸಬೇಕು, ಸ್ಪರ್ಧೆಗಳಿಗೆ ಹೋಗಬೇಕು ಅನ್ನೋ ಮನೋಭಾವ ಬಂದಿತ್ತು ಸರ್. ಎಷ್ಟು ವಯಸ್ಸು ತಮಗೀಗ? ಈಗ ಸರ್ ನನಗೆ 68 ಸರ್, ಆಗಸ್ಟಿಗೆ 69ಕ್ಕೆ ಬೀಳ್ತಾ ಇದೆ ಸರ್. ನಿಜಕ್ಕೂ ಯಾರೂ ನಂಬಲ್ಲ ನಿಮ್ಮನ್ನು 68-69. ನಾನೇನು ತಿಳ್ಕೊಂಡೆ ಬಹುಶಃ 50-55 ಇರಬೇಕು. ಇಲ್ಲ ಸರ್, ಇಲ್ಲ, ರಿಟೈರ್ಡ್ ಆಗಿದ್ದೀರಿ. ಹಾಗೆ ರಿಟೈರ್ಡ್ ಆಗಿ 8 ವರ್ಷ ಆಯಿತು ಸರ್. ಸೊ ದುಡ್ದಿರೋ ದುಡ್ಡನ್ನು ನಾಟಕಗಳಲ್ಲೇ ಇನ್ವೆಸ್ಟ್ ಮಾಡ್ತಾ ಇದ್ದೀರೋ ಅಥವಾ ಸಂಸಾರ? ಇಲ್ಲ, ಅದು ಸ್ವಲ್ಪ ಅಪಸ್ವರ ಇದೆ ಪಾಪ ನಮ್ಮ ಶ್ರೀಮತಿಯವರು, ಇನ್ಮೇಲಾದರೂ ಎಲ್ಲ ಬಿಟ್ಬಿಡಿ, ಅಟ್ಲೀಸ್ಟ್ ಇನ್ನು ನಮ್ಮ ತಂದೆಯವರು ನಾವು ಕೃಷಿಕರು ಸರ್, ಕೃಷಿಕ ಕುಟುಂಬದಿಂದ ಬಂದವರು, ಹಾಗಾಗಿ ಅಲ್ಲಿರೋದನ್ನ ಅಟ್ಲೀಸ್ಟ್ ನೋಡಿಕೊಂಡು ತೋಟ ಮನೆ ಎಲ್ಲ ಅದ್ರ ಬಗ್ಗೆ ಗಮನ ಕೊಡಿ ಅಂತಾರೆ. ನನಗೆ ಏನಾಗಿದೆ ಅಂತಂದರೆ ನಾನೇನು ನಿರೀಕ್ಷಣೆ ಮಾಡಿರಲಿಲ್ಲ ಸರ್, ಹೋದ ವರ್ಷ 1.5 ವರ್ಷದ ಕೆಳಗಡೆ ನಾಟಕ ಅಕಾಡೆಮಿ ಅಲ್ಲಿಂದ ಒಂದು ಕರೆ ಬಂತು ಸರ್ ನನಗೆ, ರಿಜಿಸ್ಟ್ರಾರಿಂದ, ಶೈಲಜಾ ಮೇಡಮ್ ಅಂತ ಇದ್ದರು, ಅವರಿಂದ ಒಂದು ಕರೆ ಬಂತು, ಸೋಮಶೇಖರ್ ನೀವೇನಾ ಅಂತ. ಹೌದು ಅಂತಂದೆ. ನಿಮ್ಮನ್ನು ಸದಸ್ಯರಾಗಿ ನಾವು ಆಯ್ಕೆ ಆಗಿದ್ದೀರಿ ಸರ್, ಶುಭಾಶಯಗಳು ಅಂದರು. ನನಗೆ ಆಶ್ಚರ್ಯ ಆಗ್ಬಿಡ್ತು, ಇದೇನಿದು ನನಗೆ ನಾಟಕ ಸದಸ್ಯತ್ವ ಇದಾಗಿದೆಯಲ್ಲ ಅಂತ. ಆಮೇಲೆ ಗೊತ್ತಾಯಿತು, ಸಿ ಟಿ ರವಿಯವರು, ನಮ್ಮ ಸಾ ಗಿರಿಜಾ ಶಂಕರ್ ಅಂತಿದ್ದಾರೆ ಜನ್ಮಿತ್ರ ಪತ್ರಕರ್ತರು, ಅವರು ನನಗೆ, ನಾನು ಕಾಲೇಜ್ ಮೇಟ್ಸು ಸರ್ ಅವರಿಬ್ಬರು, ಅವರು ಅವ್ರನ್ನ ಕೇಳಿದ್ದಾರೆ ಇನ್ನೊಬ್ಬರಿಗೆ ಅವಕಾಶ ಇದ್ದೀನಿ, ಎಚ್ ಎಂ ನಾಗರಾಜ್ ರಾವ್ ಅಂತ ಮತ್ತೊಬ್ಬರು ನಾಟಕ ಅಕಾಡೆಮಿ ಸದಸ್ಯರು ಚಿಕ್ಕಮಗಳೂರಿಂದ, ಇನ್ನೂ ಒಂದಕ್ಕೆ ಅವಕಾಶ ಇದೆ, ನಾನು ಅವಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳಾಗಿದ್ದರು ಅವರು, ನಮ್ಮ ಚಿಕ್ಕಮಗಳೂರಿನವ್ರಿಗೆ ಕೊಡಬೇಕು ಅಂತ ಇದೆ, ಯಾರಾದರೂ ಇದ್ರೆ ಹೇಳಿ ಅಂತ ಕೇಳಿದ್ರಂತೆ. ಆಮೇಲೆ ನಮ್ಮ ಸೋಮು ಅಂತ ಇದ್ದಾನೆ, ಅವನಿಗೆ ಮಾಡ್ಬೋದು ಸರ್ ಅಂತ ಹೇಳಿದ್ದಾರೆ. ನನಗೂ ಗೊತ್ತಿಲ್ಲ ಅದು, ಅವರು ತಕ್ಷಣ ಅದನ್ನು ನೋಟ್ ಮಾಡಿ ಕಳಿಸಿದರೆ ಅದು ಬಂದ್ಬಿಡು. ನನಗೆ ಆಶ್ಚರ್ಯ ಆಯಿತು, ಅಧ್ಯಕ್ಷರು ಕೂಡ ನನಗೆ ಶುಭಾಶಯ ಕೋರಿ ಇದು ಮಾಡಿದ್ರು, ಆಯ್ಕೆ ಆಗಿದ್ದೀರಾ ಅಂತ. ಸೊ ಆಮೇಲೆ ಅಲ್ಲಿಂದ ಈಚೆಗೆ ಎಲ್ಲ ಮೀಟಿಂಗ್ಗಳಿಗೆ ಹೋಗ್ತಾ ಇದ್ದೆ ಸರ್, ಸುಮಾರು ಕಾರ್ಯಕ್ರಮಗಳು ನಾಟಕ ಅಕಾಡೆಮಿಯಿಂದ ಈಗಾಗಲೇನೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ ಸರ್. ಇದು ನೆಮ್ಮದಿ ಚಿಕಿತ್ಸಾ ರಂಗ ಅಂತ ಒಂದು ಅಜ್ಜಂಪುರದಲ್ಲಿ ಮಾಡಿದ್ವಿ, ಆಮೇಲೆ ವಿಶ್ವರಂಗಭೂಮಿ ದಿನ ಅಂತ ಹೋದ ವರ್ಷ ಗುಬ್ಬೇಹಳ್ಳಿ ಹಳ್ಳಿ ಹಳ್ಳಿಗೆ ತಲುಪಬೇಕು ಅಂತೇಳಂತ ಅಲ್ಲಿ ಮಾಡಿದ್ವಿ ಸರ್. ಆಮೇಲೆ ಈ ಸಾರಿ ಜಿಲ್ಲಾ ಅಮೃತರಂಗ ಮಹೋತ್ಸವ ಅಂತ ಎರಡು ನಾಟಕಗಳಿಗೆ ಚಿಕ್ಕಮಗಳೂರಿನಲ್ಲಿ ಇದರಲ್ಲಿ ನಡೆಯಿತು ಸರ್, ಇದರಲ್ಲಿ ಕುವೆಂಪು ರಂಗಮಂದಿರದಲ್ಲಿ. ಅದರ ನಂತರ ವಿಶ್ವರಂಗಭೂಮಿ ದಿನ ಅಂತ ಅಲ್ಲಿಯ ಸ್ಥಳೀಯರಿಗೆ ಒಂದು ಅವಕಾಶ ಕೊಟ್ಟು ಮೊನ್ನೆಯನ್ನು ಕೂಡ ಅದು ಜರುಗಿದೆ ಸರ್. ಇನ್ನೊಂದು ರಂಗಚಾವಡಿ ಕಾರ್ಯಕ್ರಮ ಅಂತ ಹೀಗೆ ಅನೇಕ ಕಾರ್ಯಕ್ರಮಗಳು ಈಗ ನಡ್ಕೊಂಡು ಬರ್ತಾ ಇದೆ. ಏನೋ ನನಗೆ ಇಫ್ ನಾಟ್ ಎ ಸ್ಟಾರ್ ಇನ್ ದ ಹೆವನ್ ಬಿ ಎ ಲ್ಯಾಂಪ್ ಅಟ್ ಹೋಮ್ ಅನ್ನೋಂಗೆ, ಅಟ್ ಲಾಸ್ಟ್ ದ ಗಾಡ್ ಹ್ಯಾಸ್ ಗಿವೆನ್ ಮೀ ಎನ್ ಆಪರ್ಚುನಿಟಿ ಟು ಸರ್ವ್ ಎ ಲಿಟಲ್ ಎ ಸ್ಕ್ವಿರಲ್ ಸರ್ವಿಸ್ ಟು ದಿ ಥಿಯೇಟರ್ ಅಂಡ್ ದಿ ಆಸ್ ವೆಲ್ ಆಸ್ ದಿ ಸೊಸೈಟಿ ಸರ್. ನಿಮ್ಮ ಮನೆಯಲ್ಲಿ ಒಂಥರ ಒತ್ತಡಗಳು, ಒಳ ಜಗಳಗಳು, ಮುನಿಸು, ಸಣ್ಣ ಮನಸ್ತಾಪ, ಇದರ ಮಧ್ಯದಲ್ಲಿ ನಾಟಕ ಅಕಾಡೆಮಿಯ ಸದಸ್ಯತ್ವ ಬಂದಾಗ ಬಹುಶಃ ಅವರು ಸಂತೋಷ ಪಟ್ಟಿರ್ತಾರೆ, ಸಂತೋಷ ಪಟ್ಟಿದ್ದಾರೆ, ನಮ್ಮ ಯಜಮಾನರು ಗುರುತಿಸಿದ್ದಾರೆ ಜನ ಅಂತೇಳಿ. ಹೌದು ಸರ್. ಇರಲಿ ಸೋಮಶೇಖರ್, ಈಗ ನಾನು ಸ್ವಲ್ಪ ಸೀರಿಯಸ್ ಆಗಿ ಬಂದರೆ, ಇಲ್ಲಿ ತನಕ ನಾವು ಬಹಳ ಲೈಟರ್ ವೇನಲ್ಲಿ ಮಾತಾಡ್ತಾ ಇದ್ವಿ, ಈ ರಂಗಭೂಮಿಗೆ ಅಥವಾ ನಾಟಕಕ್ಕೆ ಹೋಗಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಓದಿನ ಹರವು ಹೇಗಿರಬೇಕು,
ಮತ್ತೆ ಅವನು ಅದರ ಬಗ್ಗೆ ಈ ಭರತ ಮುನಿಯ ನಾಟ್ಯಶಾಸ್ತ್ರ ಇದನ್ನು ನಾಟ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ಅನೇಕ ಪ್ರಭಾವಿ ನಾಟಕಕಾರರಿದ್ದಾರೆ. ಸಂಸಾರ ನಾಟಕಗಳಿರ್ಬೋದು, ಲಂಕೇಶರ ನಾಟಕಗಳಿರ್ಬೋದು, ಅಥವಾ ತುಂಬ ಪ್ರತಿಭಾನ್ವಿತ ಚಂದ್ರಶೇಖರ ಕಂಬಾರರಿರ್ಬೋದು, ಇವರೆಲ್ಲ ರಚಿಸಿದಂತಹ ನಾಟಕಗಳನ್ನು ಒಂದು ಅಧ್ಯಯನಕ್ಕೆ ನಾವು ಸ್ವತಃವಾಗಿ ಅಧ್ಯಯನ ಮಾಡಿ ನಂತರದಲ್ಲಿ ಹೋಗಬೇಕಾ, ಅಥವಾ ಹೇಗೆ ಆ ಪಾತ್ರಗಳ ಜೊತೆಗೆ ತಲ್ಲೀನರಾಗಬೇಕಾಗತ್ತೆ ಸರ್? ಅದಕ್ಕೆ ಅವರ ಎಲ್ಲ ನಾಟಕಕಾರರ ನಾಟಕಗಳನ್ನು ಪ್ರದರ್ಶನ ಮಾಡಿದಾಗ ಅದನ್ನು ನೋಡುವ ಒಂದು ಅವಕಾಶ ಸಿಕ್ಕಿತ್ತು ಸರ್ ನನಗೆ. ಲಂಕೇಶ್ ಅವ್ರದ್ದು ಸಂಕ್ರಾಂತಿಯನ್ನು ನೋಡಿದ್ದೆ, ಇವ್ರದ್ದು ಕಂಬಾರರವ್ರದ್ದು ಜಯಕುಮಾರ್ ಸ್ವಾಮಿ ನಾಟಕ ಶಿವಮೊಗ್ಗದಲ್ಲಿ ನೋಡಿದ್ದೆ ಸರ್. ಹೀಗೆ ಅವರ ಎಲ್ಲ ನಾಟಕಗಳನ್ನು ನೋಡಿದ್ದೆ. ಅಂದರೆ ಆ ಪಾತ್ರಗಳನ್ನು ಖಂಡಿತವಾಗಿಯೂ ಕೂಡ ನಾವು ಅದರಲ್ಲಿ ತಲ್ಲೀನರಾಗ್ತಕ್ಕಂತಹದ್ದು ತುಂಬ ಕಷ್ಟಕರ ಕೆಲಸ ಸರ್. ಅದು ತಾವು ಹೇಳಿದ ಹಾಗೆ ಅವರ ನಾಟಕಗಳನ್ನು ಕೃತಿಗಳನ್ನು ನಾವು ತುಂಬ ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ನಾವು ಅದರ ಒಂದು ಪಾತ್ರಕ್ಕೆ ಇಳಿಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಅದಕ್ಕೆ ಇಲ್ಲ ಅಂದರೆ ಕಷ್ಟ ಕಷ್ಟ ಆಗುತ್ತೆ ಸರ್, ಕಷ್ಟ. ನೀವು ಹೇಳಿದ್ರಿ ಒಂದು ಮಲೆಗಳಲ್ಲಿ ಮದುಮಗಳು, ಅದು ತುಂಬ ಕ್ಲಿಷ್ಟಕರವಾದಂತಹ ಕಾದಂಬರಿ, ಅದನ್ನು ನಟನೆ ಮಾಡೋದು ಅಷ್ಟು ಸುಲಭದ ಸಂಗತಿ ಅಲ್ಲ. ಇಂಥದ್ದು ಒಂದು ಮಾಡಬೇಕಾದ್ರೆ ನಾನೊಂದು ಎರಡು ಮೂರು ಸಲ ಪುಸ್ತಕ ಓದಿದ್ದೆ ಕುವೆಂಪು ಅವರದ್ದು ಅಂತ. ಆ ಓದಿದ್ದಕ್ಕೂ ನೀವು ಆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿದ್ದಕ್ಕೆ ಅಲ್ಲಿ ಮೂರು ಥರ ಬರುತ್ತೆ. ಒಂದು ನೀವು ಓದಿದಾಗ ಇರತಕ್ಕಂತಹ ಭಾವನೆ ಒಂದಾದರೆ, ಕೃತಿಕಾರ ಅದರ ಯಾವ ಒಂದು ಆಶಯದೊಂದಿಗೆ ಆ ಪಾತ್ರವನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಎರಡನೇದು. ಇನ್ನು ಮೂರನೇದು, ಪ್ರೇಕ್ಷಕನಿಗೆ ಅವನ ಅನುಭವಕ್ಕೆ ತಕ್ಕ ಹಾಗೆ ಆ ಪಾತ್ರ ಮೂಡ್ ಬರ್ತಾ ಇದೆಯಾ ಹೇಗೆ ಅನ್ನೋದು ಅವನ ಕಲ್ಪನೆಗೆ. ಈ ಮೂರನ್ನು ಮೇಳೈಸ್ಕೊಂಡು ಮಾಡೋದಿದೆಯಲ್ಲ, ಇದು ಬಹಳ ಕಷ್ಟ ಅಂತ ನನಗೆ. ಕಷ್ಟನೇ ಸರ್. ಅದರಲ್ಲೂ ತೀರ್ಥಹಳ್ಳಿಯಲ್ಲಿ ಶೂಟಿಂಗ್ ಆಗುವಾಗ ಸರ್, ಅಲ್ಲಿನ ಆಕ್ಸೆಂಟ್ ಇದೆಯಲ್ಲ ಸರ್, ಮಲೆನಾಡು ಆಕ್ಸೆಂಟ್ ಇದೆಯಲ್ಲ, ಈಗ ನಮ್ದು ಈ ಕಡೆ ಬರುತ್ತೆ, ಅಲ್ಲಿನ ಆಕ್ಸೆಂಟನ್ ಅದೇ ರೀತಿ ಮಾಡೋದಿದೆಯಲ್ಲ ಸರ್, ಅದು ತುಂಬ ಕಷ್ಟನೇ. ನೀವು ರಂಗಭೂಮಿನಲ್ಲಿ ನಟನೆ ಮಾಡಬೇಕಾದ್ರೆ ಹೌದು, ಅಲ್ಲಿ ಇಡೀ ನಾಟಕನೇ ನೀವು ಆ ಡೈಲಾಗ್ಗಳನ್ನು ಪೂರ್ತಿ ಉರು ಹೊಡೆದೆ ಹೋಗಬೇಕಾಗತ್ತೆ. ಅಂದರೆ ಆ ಗುಂಪಲ್ಲಿ ರಿಹರ್ಸಲ್ ಮಾಡ್ತೀರಿ, ಆ ರಿಹರ್ಸಲ್ ಮಾಡಿದಾಗ ನಿಮ್ಮ ಪಾತ್ರಕ್ಕೆ ನೀವು ಪೂರ್ತಿ ಅದು ನಿಮ್ಮ ಕಂಠಪಾಠ ಆದರೆ ಮಾತ್ರ ಸ್ಟೇಜಿನ ಮೇಲೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಈ ಸೀರಿಯಲ್ಗಳಲ್ಲಿ ಹೋದಾಗ ಅದು ಅನೇಕ ಪಾತ್ರಧಾರಿಗಳು ಕಟ್ ಕಟ್ ಮಾಡಿ ಇದು ಮಾಡ್ತಾ ಇರ್ತಾರೆ, ಅಂಥ ಸಂದರ್ಭಗಳಲ್ಲಿ ಭಾವನೆಗಳು ನಿಮ್ಮಿಂದ ಹೊರಗೆ ಹೋಗ್ದಲೇ ಇರೋ ಹಾಗೆ ಏನೊಂದು ಕ್ರಮ ಅನುಸರಿಸ್ತೀರಿ? ಅಲ್ಲಿ ಒಂದು ಶೂಟಿಂಗ್ ಶುರುವಾಗುತ್ತೆ ಅನ್ನೋ ಸಮಯಕ್ಕೆ ಮಾತ್ರ ನಮಗೆ ಸ್ಕ್ರಿಪ್ಟ್ ಕೊಡ್ತಾರೆ ಸರ್, ಬಯಾರ್ಟ್ ಹೊಡಿಲಿಕ್ಕೆ ಕೊಡೋದಿಲ್ಲ ಸರ್. ನಾಟಕಗಳಲ್ಲಿ ಹಾಗಲ್ಲ, ಏಕೆಂತಂದರೆ ಸ್ಟೇಜಲ್ಲಿ ನಾವೇ ಆಗಿರ್ತೀವಿ, ಅಲ್ಲಿ ಮತ್ತೆ ರೀಟೇಕ್ ಇರೋದಿಲ್ಲ ಸರ್ ರಂಗಭೂಮಿಯಲ್ಲಿ. ಬಟ್ ಶೂಟಿಂಗ್ನಲ್ಲಿ ಸಿನಿಮಾ ಚಿತ್ರೀಕರಣದಲ್ಲಿ ಅಥವಾ ಕಿರುಚಿತ್ರ ಚಿತ್ರೀಕರಣದಲ್ಲಿ ರೀಟೇಕ್ ಮಾಡ್ತಾರೆ ಸರ್, ಆ ಸ್ಪಾಟಲ್ಲಿ ಮಾತ್ರ ಕೊಡ್ತಾರೆ. ಬಯರ್ಟ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ನಾವು ಅದಕ್ಕೆ ಸ್ಟಿಕ್ಕನ್ ಆಗಿಬಿಟ್ಟಿರ್ತೀವಿ, ಒಪ್ಸೋದಾಗುತ್ತೆ. ಅದ್ರ ಜೊತೆಗೆ ಅಲ್ಲೇನಾದರೂ ನಿರ್ದೇಶಕರು ಬದಲಾವಣೆ ಮಾಡಬೇಕು ಆ ವಾಕ್ಯವನ್ನು ಅಥವಾ ಸನ್ನಿವೇಶಕ್ಕೆ ತಕ್ಕಂತೆ ಅಂತಂದಾಗ ಅಲ್ಲಿ ಅವರಿಗೆ ಸಮಸ್ಯೆ ಆಗಿಬಿಡುತ್ತೆ, ನಾವು ಅದಕ್ಕೆ ಸ್ಟಿಕ್ಕನ್ ಆಗಿಬಿಟ್ಟಿರ್ತೀವಿ. ಏನು ಮಾಡಿದರೂ ನಾವು ಆ ಸಾಲಿಗೆ ಹೋಗೋದೇ ಇಲ್ಲ, ಅದಕ್ಕೆ ಅವ್ರು ಕೊಡೋದೇ ಇಲ್ಲ. ಅವರು ಒಂದು 5 ನಿಮಿಷ 10 ನಿಮಿಷ ಇದೇ ಅನ್ನುವಾಗ ಸ್ಕ್ರಿಪ್ಟ್ ಕೊಡ್ತಾರೆ, ನೋಡ್ಕೊಳ್ಳಿ ಇಷ್ಟನ್ನ ಅಂತ. ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಆ ಒಂದು ದೃಶ್ಯದ ಚಿತ್ರೀಕರಣ, ಅಷ್ಟನ್ನೇ ರೆಡಿ ಆಗೋದು. ಆವಾಗ ಅದೇ ಸ್ವಭಾವತಃ ನಟರಾಗಿರೋದ್ರಿಂದ ಏನಾಗುತ್ತೆ ಅಂದರೆ ಅದನ್ನು ನಾವು ಅನುಭವಿಸಿ ಮಾಡೋ ಅಂಥ ಒಂದು ಇದನ್ನು ಇಟ್ಕೊಂಡಿರ್ಬೇಕಾಗತ್ತೆ ಸರ್ ಮನಸ್ಸಿನಲ್ಲಿ. ಸ್ವತಃ ಕೃಷಿಕರು ಅಂತ ಹೇಳಿದರೆ ಹೌದು, ಈ ಕೃಷಿ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳನ್ನು ನೋಡ್ತಾ ಇದ್ದೇವೆ, ಜೊತೆಗೆ ರೈತರು ಅನುಭವಿಸ್ತಾ ಇರತಕ್ಕಂತಹ ಸಂಕಷ್ಟಗಳನ್ನು ನೋಡ್ತಾ ಇದ್ದೇವೆ. ಇದನ್ನೆಲ್ಲ ಕ್ರೋಢೀಕರಿಸಿ ರೈತರ ಬಗ್ಗೆನೇ ಒಂದು ನಾಟಕ ಮಾಡಬೇಕು ಅಂತ ಏನಾರ ಅನಿಸಿದೆಯಾ? ಖಂಡಿತ ಇದೆ ಸರ್, ಮಾಡಬೇಕು ಅಂತ ಅನಿಸಿದೆ ಸರ್. ಯಾವ ಒಂದು ದೃಷ್ಟಿಕೋನದಲ್ಲಿ? ಅದೇ ಸರ್, ರೈತ ಇತ್ತೀಚಿನ ದಿವಸಗಳಲ್ಲಿ ಈ ಅದರಲ್ಲಿಯೂ ಕೂಡ ಪಟ್ಟಣಗಳಿಗೆ ಹತ್ತಿರ ಇರತಕ್ಕಂತಹ ರೈತರುಗಳು ಇವತ್ತು ಸರ್ ತಮ್ಮ ಭೂಮಿಗಳನ್ನು ಕಳ್ಕೊಳ್ತಾ ಇದ್ದಾರೆ ಸರ್. ವಲಸೆ ಹೋಗೋದು ಜಾಸ್ತಿ, ವಲಸೆ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಸುತ್ತಮುತ್ತ ಇರತಕ್ಕಂತಹ ದೊಡ್ಡ ಕುರುಬ್ರಹಳ್ಳಿ, ಚಿಕ್ಕ ಕುರುಬ್ರಹಳ್ಳಿ, ಮುಗುಳುವಳ್ಳಿ, ಲಕ್ಷ್ಮೀಪುರ ಅಂತ ಇದೆ ಸರ್ ಹಳ್ಳಿಗಳು, ಬೀಕನಹಳ್ಳಿ, ಇವೆಲ್ಲ ಅವು ಈಗೇನಾಗ್ಬಿಟ್ಟಿದೆ ಅಂತಂದರೆ ಪಟ್ಟಣಕ್ಕೇನೆ ಅಟ್ಯಾಚ್ ಆಗಿಬಿಟ್ಟಿದೆ ಸರ್. ಈಗ ಅವರುಗಳು ಒಂದು ವಿಪರ್ಯಾಸ ಅಂತಂದರೆ
ಹೆಚ್ಚಿನ ಒಂದು ಇದಕ್ಕೆ ಬೆಲೆಗೆ ಈಗ ಏನು ರಿಯಲ್ ಎಸ್ಟೇಟ್ನವರು ಇದ್ದಾರೆ ಅವರು ಪ್ರಚೋದಿಸ್ಬಿಡ್ತಾರೆ ಸರ್. ಹೀಗಾಗಿ ಸುಮಾರು ಜನ ಭೂಮಿಯನ್ನು ಕಳ್ಕೊಂಬಿಟ್ಟಿದ್ದಾರೆ, ಅಲ್ಲಿ ಬೆಳೆಯನ್ನು ಬೆಳೀತಾ ಇದ್ದಂಥವರು ಕಳ್ಕೊಂಬಿಟ್ಟಿದ್ದಾರೆ. ಅವರಿಗೆ ದುಡ್ಡು ಸಿಕ್ಕಿರ್ಬೋದು ಸರ್, ಆದರೆ ದುಡ್ಡು ಶಾಶ್ವತವಾಗಿ ನಿಲ್ಲೋದಿಲ್ಲ. ಭೂಮಿ ಕಳ್ಕೊಂಡವರು ಒಂದು ವಿಪರ್ಯಾಸ ಏನು ಅಂತಂತಂದರೆ, ಅಲ್ಲಿ ಸಾಯಿ ಏಂಜಲ್ಸ್ ಅಂತ ಒಂದು ಶಾಲೆ, ದೊಡ್ಡ ಶಾಲೆ ಇದನ್ನು ಮಾಡಿದ್ದಾರೆ ಸರ್, ಅಲ್ಲಿ ರೆಸಿಡೆನ್ಸಿಯಲ್ ಸ್ಕೂಲ್. ಅವರು ಅಲ್ಲಿನ ರೈತರ ಹತ್ರ ಭೂಮಿಯನ್ನು ಕೊಂಡ್ಕೊಂಡಿದ್ದಾರೆ. ವಿಪರ್ಯಾಸ ಅಂದರೆ ಆ ಭೂಮಿಯನ್ನು ಕೊಟ್ಟಂತಹ ವ್ಯಕ್ತಿ ಅಲ್ಲಿ ವಾಚ್ಮನ್ ಆಗಿದ್ದಾನೆ ಸರ್. ಇದು ನನಗೆ ಬಹಳ ಮನಸ್ಸಿಗೆ ಪರಿಣಾಮ ಬೀರಿದೆ. ಹಾಗಾಗಿ ಈ ಥರದ ಒಂದು ಸನ್ನಿವೇಶನ ಇಟ್ಕೊಂಡು ರೈತರು ಭೂಮಿಯನ್ನು, ಕೃಷಿಕರು ತಮ್ಮ ಭೂಮಿಯನ್ನು ಕಳ್ಕೊಳ್ತಾ ಇರೋದ್ರ ಬಗ್ಗೆ ಒಂದು ಏನಾದರೂ ಒಂದು ನಾಟಕನ ಮಾಡಬೇಕು, ಒಂದು ಕಿರುನಾಟಕವನ್ನು ಮಾಡಬೇಕು ಅನ್ನೋ ಒಂದು ಮನಸ್ಸು ನನ್ನಲ್ಲಿ ಇದೆ ಸರ್. ಅದಂದರೆ ಚಿಕ್ಕಮಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದೀರಿ, ಅದು ಒಂಥರ ಬಹಳ ಗೌರವಯುತವಾದ ಹುದ್ದೆನೆ. ನಿಮ್ಮ ಅವಧಿಯಲ್ಲಿ ಎಲ್ಲರೂ ಒಂದು ರೀತಿ ಜನಗಳನ್ನು, ಸಾಹಿತಿಗಳನ್ನು ಕರೆಸ್ತಾರೆ, ಗೋಷ್ಠಿಗಳನ್ನು ಮಾಡ್ತಾರೆ, ಸಂವಾದಗಳನ್ನು ಏರ್ಪಡಿಸ್ತಾರೆ, ಇದೆಲ್ಲ ಬಿಟ್ಬಿಡಿ ಒಂದು ಕಡೆ. ನಿಮ್ಮದು ಒಂದು ಸ್ವಲ್ಪ ಭಾಳ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿರೋದ್ರಿಂದ, ಮಾಡೋರಾಗಿರೋದ್ರಿಂದ ಏನು ಒಂದು ಹೊಸತನ ತರಬೇಕು ಸಾಹಿತ್ಯ ಪರಿಷತ್ತಿಗೆ ಅನ್ಸುತ್ತೆ? ನನ್ನ ಉದ್ದೇಶ ಇರೋದು ಸರ್, ಈಗ ತಾವು ಹೇಳಿದ ಹಾಗೆ ಗೋಷ್ಠಿಗಳು, ಅತಿಥಿಗಳನ್ನು, ಕವಿಗಳನ್ನು ಕರೆಸೋದು ಇದೆಲ್ಲ ಇದ್ದದ್ದೇ ಸರ್. ಇದರಿಂದ ನನಗೇನು ಅನಿಸುತ್ತೆ, ಯಾರೂ ಏನು ಬದಲಾವಣೆ ಆಗಿರೋದು ನನಗೇನು ಗೊತ್ತಿಲ್ಲ ಸರ್ ಅದು. ಆದರೆ ನಮ್ಮ ಅವಧಿಯಲ್ಲಿ ಪ್ರತಿ ಶಾಲೆಗಳಲ್ಲಿ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಇಡಿಸ್ಬಿಟ್ಟು, ಸಾಹಿತ್ಯಿಕವಾಗಿ ಇಡಿಸ್ಬಿಟ್ಟು, ಈಗ ನಮ್ಮ ಗ್ರಾಮಗಳಲ್ಲಿರ್ತಕ್ಕಂತಹ ಕೆಲವು ಜನಪದ ಕಲೆಗಳು, ಜನಪದ ಸಾಹಿತ್ಯ ಇದೆಲ್ಲ ನಶಿಸಿ ಹೋಗ್ತಾ ಇದೆ ಸರ್. ಉದಾಹರಣೆಗೆ ಗಾದೆಗಳು, ಆಮೇಲೆ ಪ್ರಾಸ ಕೂಡಿಸಿ ಮಾತನಾಡ್ತಕ್ಕಂತಹದ್ದು, ಜನಪದ ಗೀತೆಗಳು, ಆಮೇಲೆ ಕಳೆ ಕೀಳೋರು ಕೂಡ ಹಿಮ್ಮೇಳ ಮುಮ್ಮೇಳ ಆಡ್ತಾ ಇರ್ತಿದ್ರು ಸರ್, ನಮ್ಮ ತೋಟಗಳಿಗೆ ಬರೋರು ಅವರೆಲ್ಲ, ಅವೆಲ್ಲ ಇವತ್ತು ಸಂಪೂರ್ಣವಾಗಿ ನಶಿಸಿ ಹೋಗ್ಬಿಟ್ಟಿದೆ ಸರ್. ಅಂಥದ್ರ ಬಗ್ಗೆ ಏನಾದರೂ ಮಾಡಿ ಅವೆಲ್ಲವನ್ನು ಕೂಡ ಒಂದು ಮುಂಚೂಣಿಗೆ, ಸಾಹಿತ್ಯದ ಮುಂಚೂಣಿಗೆ ತರಬೇಕು ಅನ್ನೋದು ನನ್ನ ಮಹದುದ್ದೇಶ ಸರ್. ಅದು ಅದಕ್ಕಾಗಿ ನಿನ್ನೆ ಗಾದೆಗಳನ್ನೇ ಅಳವಡಿಸ್ಕೊಂಡು ನಮ್ಮ ಊರಿನಲ್ಲಿ ಒಂದು ಯಾವುದೋ, ನಾನು ಚಿಕ್ಕ ಹುಡುಗನಾಗಿದ್ದಾಗ ಅಣ್ಣ ತಮ್ಮಗಳು ಬೇರೆ ಆಗೋದೊಂದು ಇದನ್ನು ಸನ್ನಿವೇಶ ನೋಡಿದ್ದೆ ಸರ್. ಅದನ್ನು ಒಂದು ಆಧಾರವಾಗಿ ಇಟ್ಕೊಂಡು ಗಾದೆಗಳನ್ನೇ ಅಳವಡಿಸ್ಬಿಟ್ಟು ಮಾಡಿದರೆ ಹೇಗೆ ಅಂತೇಳಂತ ನಾನು ಅದನ್ನೊಂದು ಒಂದು 20 ನಿಮಿಷದ ಇದನ್ನು ಸ್ಕಿಟ್ ಮಾಡಿದ್ದೀನಿ. ಅದರಲ್ಲಿ ಒಬ್ಬಳು ಅಜ್ಜಿ ಬರ್ತಾಳೆ ಸರ್, ಅಜ್ಜಿ ಸ್ಟಾರ್ಟಿಂಗ್ ಹೇಳ್ತಾಳೆ, ಗುಂಟ್ನೂರ್ ಸಂತಿಗೆ ಹೋಗಿ 800 ಬಾಳೆಹಣ್ಣು ತಂದು 8 ದಿವಸ ಆಟದ ಮ್ಯಾಗ ಇಕ್ಕೆಂಡು ತಿಂದ್ರು ಇಲ್ಲಿ ಒಬ್ರಾರವ ನನ್ನ ಈಚಾರಿಸಿದ್ರಿ ಅಂದ್ರಲ್ಲ ಅಂತ ಹೇಳ್ತಕ್ಕಂಥದ್ದು ಸರ್. ಆ ಥರ ಅಂದರೆ ಆ ಗಾದೆಗಳನ್ನೇ, ಒಗಟುಗಳನ್ನೇ ಡೈಲಾಗ್ ರೂಪ, ಡೈಲಾಗ್ ರೂಪದಲ್ಲಿ. ಹೌದು ಸರ್, ಅದ್ಭುತ, ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಸಾರಿ ಆಕಾಶವಾಣಿಯಲ್ಲಿ ಸುಮಾರು ಒಂದು 40 ವರ್ಷದ ಕೆಳಗೆ ಅಂತ ಕಾಣಿಸುತ್ತೆ, ಒಂದು ಗಾದೆಗಳಲ್ಲಿ ಯಾವುದೋ ಒಂದು ಸನ್ನಿವೇಶನ ಬಿತ್ತರಿಸ್ತಾ ಇದ್ರು ಸರ್. ಅದನ್ನು ಕೇಳಿದಾಗ ನನಗೆ ಅನಿಸ್ತು, ಅರೆ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗೆ, ಯಾಕೆಂದರೆ ನಾಟಕ ರಚನೆ ಮಾಡೋ ಒಂದು ಹವ್ಯಾಸ ಇರೋದ್ರಿಂದ ಯಾಕೆ ನಾನು ಇದರಲ್ಲೇ ಮಾಡಬಾರ್ದು ಅಂತ. ಬಟ್ ನನ್ನ ಕಾರ್ಯ ಒತ್ತಡದಿಂದ ಅವಾಗ ಏನೂ ಮಾಡೋಕ್ಕಾಗಿರಲಿಲ್ಲ ಸರ್. ಆಮೇಲೆ ಈಗ ಕಳೆದ 4 ವರ್ಷಗಳಲ್ಲಿ ನಾನು ಆ ಗಾದೆಗಳನ್ನು ಅಳವಡಿಸ್ಬಿಟ್ಟು ಒಂದು ನಾಟಕ ಮಾಡಿದೆ, ಅದು ತುಂಬ ಮನ್ನಣೆ ಗಿಟ್ಟಿಸ್ತದೆ. ಇತ್ತೀಚಿನ ಕೆಲವು ದಿನಗಳವರೆಗೂ ಆಕಾಶವಾಣಿ ಭದ್ರಾವತಿಯಲ್ಲಿ ಒಗಟು ಒಬ್ಬಟ್ಟು ಅಂತ ಒಂದು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇತ್ತು. ಅದು ಸುಮಾರು 1 ಗಂಟೆ ಕಾರ್ಯಕ್ರಮ. ಆ 1 ಗಂಟೆ ಕಾರ್ಯಕ್ರಮದಲ್ಲಿ ಇಲ್ಲಿಂದ ಒಂದು ಒಗಟು ಹೇಳೋದು, ಕೇಳುಗರು ಬಿಡಿಸೋದು, ಅವ್ರ ಒಗಟನ್ನು ಇವರು ಬಿಡಿಸೋದು, ತುಂಬ ಅದ್ಭುತವಾದಂಥ ಜನಮನ್ನಣೆ ಆ ಕಾರ್ಯಕ್ರಮಕ್ಕೆ ಸಿಕ್ಕಿತ್ತು. ಇರಲಿ ಸೋಮಶೇಖರ್, ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ನನಗೊಂದು ಆಸೆ ಇದೆ. ನಿಮ್ಮ ಒಂದು ನಾಟಕದಲ್ಲಿ ಏಕಪಾತ್ರಾಭಿನಯ ಅಂತ ಹೇಳಿದೆ, ನಿಮ್ಮ ಮನಸ್ಸಲ್ಲಿ ತುಂಬ ಇಷ್ಟವಾದ್ದು, ಖುಷಿ ಕೊಟ್ಟಿದ್ದು ಒಂದು ಏಕಪಾತ್ರಾಭಿನಯದ ತುಣುಕನ್ನು ಹೇಳ್ಬೋದಾ ಅಂತ. ಆಯಿತು ಸರ್, ಎರಡಿದೆ ಸರ್ ಅದರಲ್ಲಿ ಹೇಳಿ. ಒಂದು ಅದೇ ಗುರುದ್ರೋಣರದು ಸರ್, ಅದು ಏಕಲವ್ಯನ ಬೆರಳನ್ನು ಗುರುದಕ್ಷಿಣೆ ಬೆರಳಿಗೆ ಕೊರಳು, ಬೆರಳಿಗೆ ಕೊರಳದು ಕುವೆಂಪುರವರು, ಹಳೆಗನ್ನಡದಲ್ಲಿದೆ. ಅವನು ಬೆರಳಕ್ಕೆ ಗುರುದಕ್ಷಿಣೆಯಾಗಿ ಕೇಳಲಿಕ್ಕೆ ಹೋದಾಗ ಆತನ ಮನಸ್ಸಿನಲ್ಲಾಗ್ತಕ್ಕಂತಹ ತಳಮಳಗಳನ್ನು ಅಭಿನಯದ ಮೂಲಕ ನಾನು ಏಕಪಾತ್ರ ಅಭಿನಯ ಮಾಡ್ತಾ ಇದ್ದೆ ಸರ್. ಅದು ಹೀಗಿದೆ ಸರ್, ಅದು ಕಾಡಿನಲ್ಲಿ ಹೋಗ್ತಾ ಇರ್ತಾನೆ ಸರ್. ಆ ಸಂದರ್ಭದಲ್ಲಿ ಏನಿತು ತಣ್ಪಿರ್ಬೋದು ಈ ಅಡವಿ ಇರುತ್ತೆ ಇವಳು, ಕಾಡಾದೊಡಂ 100 ಮಡಿ ಲೇಸು ಆ ಕರುಬ ಕಿಚ್ಚುರಿವ ಆ ನಮ್ಮ ನಾಡಿಗೆ, ಧರ್ಮ ಸಂಕಟದೊಳೊಂದು ಚಿಂತಾಗ್ನಿಯಿಂದಳುರುವ ಎನ್ನೇ ಮನಕ್ಕೆ, ವರ್ಷಿಸುತ್ತಿದೆ ವಿವಿಕ್ತ ದೇಶಂ ಶಾಂತಿ ಪಿಯೂಸಮಂ ಶಾಂತಿ ಪಿಯೂಸಮಂ.
ಈ ಅಹಂಕಾರಮೆಯೇ ಮೂಲಮನಿ ತರ್ಕಂ. ಅಲ್ಲದಿರಿ ನಾನೇತಕ ಅರ್ಜುನಗೆ ಗುರುವಾಗಿ ದೃಪದನಂ ತಂದು ತನ್ನೆಡೆಗೆ ಕೆಡವಲ್ಮಾಡಿ ಸವ್ಯಸಾಚಿಯ ಹಂಗಿಗೊಳಗಾಗುತ್ತಿದ್ದೇನೆ. ಲೋಕತ್ರಯಂಗಳಲ್ಲಿ ನಿನ್ನ ಮೀರ್ದರಿಲ್ಲೆಮೆನೆ ನಿನಗೆ ಬಿಲ್ಬಿಜಯಂ ಕಲಿಪೆನೆಂದಾಡುತ್ತಿದ್ದೇನೆ. ಈಗಳು ಪಿಡಿದಿರ್ಪುದಾತಂಗೆ ಕೀರ್ತಿ ಶನಿ ಪೆಸರ್ 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 ತನ್ನೊಂದು ಪಿರಿಯ ಪೆಸರ್ ಇನ್ನಿಲ್ಲ ಮೆಣೆತನಗೆ ಎಂಬ ಪೆಸರ್ ತನ್ನದಾಗಲು ವೇಳ್ಕುಮೆಂಬುದಾತಂಗೆ ಪೈತ್ಯನ್ ಛಿ ಏನ ಅಹಂಕಾರಮೋ ಈ ಕ್ಷತ್ರಿಯರ ಮಕ್ಕಳಿಗೆ ಪೆಸರಂತೆ ಪೆಸರ್ ಕೆಸರ್ ನೆತ್ತರ್ ಕೆಸರ್ ಪೆಸರ ಬಿಂಕಂ ರಕ್ತಂ ಪಂಕಂ ಸೆಣಸುವಂಕಂ ಲೋಕ ಕಾಂತಕಂ ಓಹ್ ಪಿಂಕಕ್ಕೆ ಡೊಳ್ಳಿಯುವುದದು ವಿದ್ಯೆಯೇ ತವಿಪುದಾವುದೋ ಅದು ವಿದ್ಯೆ ತವಿಪುದಾವುದೋ ಅಹಂಕಾರಮಂ ಅದು ವಿದ್ಯೆ ಮಿಕ್ಕುದೆಲ್ಲಮಂ ಅವಿದ್ಯೆ ಅವಿದ್ಯೆ ಓ ವಿದ್ಯೆ ಎಂಬ ಪೆಸರ ಮೊರೆಯಳಾನ್ ಅವಿದ್ಯೆ ಎಂ ಪೋಷಿಸುವ ಗುರುವಾದೆನಲ್ತೆ ಮತ್ತೇನಿ ಅಹಂಕಾರಮದೊಂದು ಚದ್ಮನೆಯಲ್ತೆ ಕೀರ್ತಿ ಎಂಬ ಪೆಸರ ಪೆಸರಾಸೆ ಏನ್ ಬಿಜ್ಜೆಯೋ ನಮಗೆ ಈ ಜನ್ಮದೊಳಿ ಪೆಸರ್ ಮರುವುಟ್ಟೊಳಿನ್ನೊಂದು ಪೆಸರ್ ಭರತ ಕಂಡದೊಳಿಂದು ದ್ರೋಣನ್ ಭರ್ಪ ಜನ್ಮದೊಳು ಅದಾವ ದೇಶದೊಳು ಅದಾವ ಪೆಸರು ಕೆನ್ನೀರ ನೀರ್ವೈದು ಬೆಳೆಸುವವೋಲ್ ಈ ಪುಸಿಯ ಪೆಸರೆಂಬ ಕನಸು ಮರಮಂ ಓ ನಾನು ಮಾ ಕೆಸರಳೊಳುವೆನೆಲ್ತೆ ಇಂದು ಮಾತೃ ಸೇವೆಯಳಿರ್ಪನ್ ತಂದೆಯಿಲ್ಲದ ತಬ್ಬಲಿ ಆ ಕಾಡ ಬೇಡರ ಹುಡುಗನ ಬೆರಳು ಕೊಯ್ದು ಆ ರಕ್ತ ಪಂಕದೊಳಿವನ ಕೀರ್ತಿ ಪಂಕಜಮಂ ಮೆರೆಯ ಬೇಳ್ಕಂತೆ ಮೆರೆಯ ಬೇಳ್ಕಂತೆ ಪೋಗರ್ಜುನ ನೀನೆ ಎಂ ಪೋಗಿ ಅವನೊಡನೆ ಮಲ್ಲ ಯುದ್ಧಮಂ ಗೈದು ಅವನೊಡನೆ ಕಾದಾಡಿ ಅವನನ್ ಕೊಲ್ ಕೊಲ್ ನನಗೆ ಈ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಆದರೂ ಕೊನೆಯಲ್ಲಿ ಒಂದು ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಒಂದು ಮಾತಿದೆ, ವಿದ್ಯೆ ಅನ್ನೋದು ಅಭ್ಯಾಸಿಕನ ವಶ, ವಿದ್ಯೆ ಎಂಬುದು ಅಭ್ಯಾಸಿಕನ ವಶ, ದುರ್ವಿದ್ಯೆ ಎಂಬುದು ಸರ್ವರಲ್ಲಿ ವಶ. ವಿದ್ಯಾ ವಿದ್ಯೆಯನರಿತು ಜಗದ್ವೇದ್ಯನಾಗಬಲ್ಲಡೆ ಆತನೇ ಜಗದೀಶ ಕಾರಣ ರಾಮನಾಥ ಅಂಥೇಳಿ ಒಂದು ಮಾತಿದೆ, ಒಂದು ವಚನವೇ ಇದೆ. ಸೊ ಆ ದೃಷ್ಟಿಯಿಂದ ಸತತವಾಗಿ ಅಭ್ಯಾಸ ಮಾಡಿದ್ದೀರಿ, ಸಾಧನೆ ಮಾಡ್ತಾ ಇದ್ದೀರಿ, ಬಹುಶಃ ನಿಮ್ಮ ಒಂದು 69 ಏಜು ಅಂತ ನನಗೇನು ಕಾಣಲ್ಲ, ಈ ಒಂದು ಸಾಧಾರಣ ಯುವಕರ ಥರವೇ ನೀವು ಕಾಣ್ತಾ ಇದ್ದೀರಿ. ಈ ಕಲೆ ಅನ್ನೋದು ಬಹುಶಃ ನಿಮ್ಮನ್ನು ಇನ್ನೂ ಎತ್ತರದ ಮಟ್ಟಕ್ಕೆ ತಗೊಂಡು ಹೋಗಲಿ, ನಿಮ್ಮ ಎಲ್ಲ ಕನಸುಗಳು ಈಡೇರಲಿ ಅಂಥೇಳಿ ಹಾರೈಸ್ತೀನಿ ಮತ್ತು ಆಶಿಸ್ತೇನೆ. ಕಾರ್ಯಕ್ರಮಕ್ಕೆ ತುಂಬ ದೂರದಿಂದ ಬಂದಿದ್ದೀರಿ, ಭಾಗವಹಿಸಿದ್ದೀರಿ, ನಮ್ಮ ಕೇಳುಗರಿಗೂ ನಿಮ್ಮ ಮಾತುಗಳು ಒಪ್ಪಿಗೆ ಆಗತ್ತೆ ಅಂತ ಭಾವಿಸ್ತೀನಿ. ತುಂಬ ಧನ್ಯವಾದಗಳು ಸರ್. ತಾವು ನನ್ನನ್ನು ಇಲ್ಲಿಗೆ ಸಂದರ್ಶನಕ್ಕೆ ಕರೆಸಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಆಕಾಶವಾಣಿ ಭದ್ರಾವತಿ ಆಕಾಶವಾಣಿಗೆ ಮತ್ತು ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ಸರ್. ನಮಸ್ತೆ. ನಮಸ್ತೆ ಸರ್.